ವೀಕ್ಷಕರೇ, ಅಮೋಘ್ ಟಿವಿಯ ಸಮಸ್ತ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ನಿಮ್ಗೆ ಈಗಾಗಲೇ ಬ್ಯಾಕ್ ಟಾಪ್ ನೋಡ್ತಾನೆ ಗೊತ್ತಾಗ್ತಾ ಇರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಅಫ್ಕೋರ್ಸ್ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ ನಾನು ಇವತ್ತಿದ್ದೀನಿ. ಬಹುಶಃ ಅದರಲ್ಲಿ ಲೈಬ್ರರಿ ಅಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಸೊ ಲೈಬ್ರರಿ ಒಳಗೆ ನಾವು ಇವತ್ತು ಕೂತಿದ್ವಿ. ಇಲ್ಲಿರೋದಕ್ಕೆ ಕಾರಣ ಏನು? ಯಾಕೆಂದ್ರೆ ಸಿದ್ಧಾರ್ಥ ಅಂದಿದ ತಕ್ಷಣ ತುಮಕೂರು ಸೇರಿದಂತೆ ರಾಜ್ಯದಾದ್ಯಂತ ಹೆಸರುವಾಸಿ. ಸೊ ಇಲ್ಲಿ ಕಲಿಸುವಂತಹ ವಿದ್ಯೆಯ ಗುಣಮಟ್ಟ ಅಷ್ಟು ಹೆಸರನ್ನ, ಆ ಒಂದು ಕೀರ್ತಿಯನ್ನ ಹಬ್ಬಿಸಿದೆ ರಾಜ್ಯದಾದ್ಯಂತ. ಸೊ ಹಾಗಾದ್ರೆ ಇವತ್ತು ನಾವು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿಶೇಷತೆ ಏನು, ಈ ಒಂದು ಇನ್ಸ್ಟಿಟ್ಯೂಟ್ ನಡೆದು ಬಂದಂತಹ ಹಾದಿ ಹೇಗಿತ್ತು, ಇಲ್ಲಿ ಇರುವಂತಹ ಕೋರ್ಸ್ಗಳೇನು, ಇಲ್ಲಿನ ಭಿನ್ನತೆ ಏನು, ವಿಭಿನ್ನತೆ ಏನು, ಫ್ಯಾಕಲ್ಟೀಸ್ ಹೇಗೆಲ್ಲ ಕರ್ತವ್ಯ ನಿರ್ವಹಿಸ್ತಾರೆ, ಮತ್ತು ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಯಾವೆಲ್ಲ ಕನಸುಗಳನ್ನು ಹೊತ್ತು ತರ್ತಾರೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಆ್ಯಂಡ್ ಈ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಮೊದಲನೇದಾಗಿ ಇಲ್ಲಿನ ಪ್ರಿನ್ಸಿಪಲ್ ರವಿಪ್ರಕಾಶ್ MS ಸರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಸಿದ್ಧಾರ್ಥ ಅಂದರೆ ಬಹಳ ದೊಡ್ಡ ಹೆಸರು ಸರ್ ಇನ್ಸ್ಟಿಟ್ಯೂಟ್ದು. ಸೊ ಈ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ನಡೆದು ಬಂದಂಥ ಒಂದು ಹಾದಿ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ ಮೊದಲನೇದಾಗಿ? ಖಂಡಿತ ಖಂಡಿತ. ಪ್ರಥಮವಾಗಿ ನಾನು ಅಮೋಘ್ ಟಿವಿ ಸಂಸ್ಥಾಪಕರಿಗೆ, ಇಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ತಿಳಿಸ್ತೇನೆ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ತುಮಕೂರು, ಸುಮಾರು 40 ವರ್ಷಗಳಿಂದ ಇಲ್ಲಿ ತನ್ನ ಹಾದಿಯನ್ನು ಸಮಸ್ತಾ ಇದೆ. 4 ದಶಕಗಳ ಒಂದು ಅವಿರತ ಶ್ರಮದಿಂದ ಇಂದು ಒಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. 1 of the top 10 to 15 ಕಾಲೇಜಸ್ ಇನ್ ಕರ್ನಾಟಕ ಅಂದರೆ ಏನು ಅತಿಶಯೋಕ್ತಿ ಅಲ್ಲ. ಇಲ್ಲಿ ಸುಮಾರು 10 UG ಕೋರ್ಸ್ಗಳಿದೆ, 7 PG ಕೋರ್ಸ್ಗಳಿದೆ. ಅದಲ್ಲದೆ ನಮ್ಮಲ್ಲಿ MBA ಮತ್ತು ಮೀಡಿಯಾ ಸ್ಟಡೀಸ್ ಕೋರ್ಸ್ಗಳು ಕೂಡ ನಡೀತಾ ಇದೆ. ನಮ್ಮ ಕಾಲೇಜು ಇತ್ತೀಚೆಗೆ MBA ಪ್ರಾಧಾನ್ಯತೆ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಎಲ್ಲ ಎಲಿಜಿಬಲ್ ಕೋರ್ಸಸ್, ಒಟ್ಟು 6 ಕೋರ್ಸ್ಗಳು MBA ಅಕ್ರೆಡಿಟೇಷನ್ ಪಡೆದಿವೆ. ಅದರಲ್ಲಿ 2ಕ್ಕೆ 6 ವರ್ಷದ ಎ ಗ್ರೇಡ್ ಬಂದಿದೆ. ಇನ್ನು ಮಿಕ್ಕ 4ಕ್ಕೆ ಬಿ ಗ್ರೇಡ್ನಲ್ಲಿ 3 ವರ್ಷದ ಅಕ್ರೆಡಿಟೇಷನ್ ಸಿಕ್ಕಿದೆ. ಸುಮಾರು 2026ರವರೆಗೆ ನಮಗೆ MBA ಅಕ್ರೆಡಿಟೇಷನ್ ಸಿಕ್ಕಿದೆ. ಇದು ಬಹಳ ಸಂತೋಷ ಆಗುತ್ತೆ ಹೇಳಲಿಕ್ಕೆ. ಇದಲ್ಲದೆ ನಮ್ಮಲ್ಲಿ 2 ಹೊಸ ಕೋರ್ಸ್ಗಳು ಶುರುವಾಗಿದೆ. ಒಟ್ಟು 9 ಕೋರ್ಸ್ ಇದ್ದಿದ್ದರಲ್ಲಿ 1 ಕೋರ್ಸ್ನ ನಾವು ಹೆಚ್ಚು ಅಗತ್ಯವಿಲ್ಲ ಅಂತ ಬಿಟ್ಟು ಈಗ 2 ಕೋರ್ಸ್ ಆ್ಯಡ್ ಮಾಡಿ 8ರಿಂದ 10ಕ್ಕೆ ಹೋಗಿದ್ದೇವೆ. ಸೊ ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಕೋರ್ಸೇ 4ಕ್ಕಿವೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AIML ಅಂತ. ಈ 4 ಕೋರ್ಸ್ಗಳಿಗೆ ಬಹಳ ಉತ್ತಮವಾದ ಬೇಡಿಕೆ ಬೇರೆ ಇದೆ. ಹಾಗಾಗಿ ಅಡ್ಮಿಷನ್ಸ್ ಬಹಳ ಚೆನ್ನಾಗಿ ನಡೀತಾ ಇದೆ ಈ ವರ್ಷವೂ ಕೂಡ. ಇದಲ್ಲದೆ ಈ ಅಡ್ಮಿಷನ್ ಚೆನ್ನಾಗಿ ನಡೀತಿರೋ ಒಂದು ಸೂಚನೆಯೋ ಏನೋ, ನಮ್ಮ ಪ್ಲೇಸ್ಮೆಂಟು ಬಹಳ ಅಭೂತಪೂರ್ವ ಯಶಸ್ಸು ಕಂಡಿದೆ. ಖಂಡಿತ ಸರ್, ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಯಾಕೆಂದ್ರೆ ಇಲ್ಲಿಗೆ ಬರುವಂಥ ಸ್ಟೂಡೆಂಟ್ಸ್ಗಳು ತುಮಕೂರು ಸಿಟಿ ಅಷ್ಟೇ ಅಲ್ಲ, ಅದರಲ್ಲಿ ರೂರಲಲ್ಲಿರುವಂಥ ಸ್ಟೂಡೆಂಟ್ಸು ಬರ್ತಾರೆ, ಔಟ್ ಆಫ್ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ಕೂಡ ಬರ್ತಾರೆ. ಸೊ ಹೇಗೆ ಪಿಕಪ್ ಮಾಡ್ಕೊಳ್ತೀರಾ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ನಾಲೆಡ್ಜು ಮತ್ತು ಆಕ್ಸೆಂಟು ಅದರ ಜೊತೆಗೆ ಸ್ಟಡಿ, ಅವರು ಓದುವಂಥ ವಿದ್ಯೆಯಲ್ಲೂ ಕೂಡ ಇಂಗ್ಲೀಷ್ ತುಂಬ ಅವಶ್ಯಕತೆ ಇರೋದ್ರಿಂದ ಅವರನ್ನು ನೀವು ಅದನ್ನು ಕೋಪಪ್ ಮಾಡ್ಕೊಳ್ಳೋದು ಹೇಗಿರುತ್ತೆ ಆ ಪ್ರೊಸೀಜರ್ ಅಂತ? ಇದು ಒಳ್ಳೆಯ ಪ್ರಶ್ನೆ. ನಮ್ಮ ಸಂಸ್ಥೆ ಪೂಜ್ಯ ಶ್ರೀ ಗಂಗಾಧರಯ್ಯನವರು ಅಂಥೇಳಿ, ಅವರು ಹಿಂದೆ ಸುಮಾರು 60 ವರ್ಷಗಳ ಹಿಂದೆ ಹುಟ್ಟು ಹಾಕಿದಂಥ ಸಂಸ್ಥೆ. ಅದರ ಅಡಿಯಲ್ಲಿ ಅಂಗಸಂಸ್ಥೆ ನಮ್ಮ ಇಂಜಿನಿಯರಿಂಗ್ ಕಾಲೇಜು. ಅವರ ಮಕ್ಕಳಾದಂತಹ ಶ್ರೀಯುತ ಡಾಕ್ಟರ್ ಶಿವಪ್ರಸಾದ್ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈಗ ಪ್ರಸಕ್ತ ಇರತಕ್ಕಂತಹ ನಮ್ಮ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಡಾಕ್ಟರ್ ಪರಮೇಶ್ವರ್ ಅವರ ಒಂದು ಆಸೆಯೇ ಅದು, ದೀನ ದಲಿತರ ವರ್ಗ, ಬಡವರು, ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರನ್ನ ಹುಡುಕಿ ಅವರಿಗೆ ವಿದ್ಯಾಭ್ಯಾಸ ತಲುಪುವಾಗಿ ಮಾಡಬೇಕು ಅಂತ. ಹಾಗಾಗಿ ನಮ್ಮಲ್ಲಿ ಬಂದು ಸೇರ್ತಕ್ಕಂಥವ್ರಲ್ಲಿ ಹೆಚ್ಚಿನ 80% to 90% ಭಾಗ ಜನ ತುಂಬ ಬಡವರೇ ಬಂದಿರ್ತಾರೆ. ಅದರ ಜೊತೆಗೆ ರೂರಲ್ ಏರಿಯಾದಿಂದ ಬರೋದ್ರಿಂದ ಅವ್ರಿಗೆ ಆಬ್ವಿಯಸ್ಲಿ ಇಂಗ್ಲೀಷ್ ನಾಲೆಡ್ಜ್ ಇರೋಲ್ಲ. ನೀವು ಹೇಳಿದ ಪ್ರಶ್ನೆ ಸಮಯೋಚಿತವಾಗಿದೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಪ್ರತಿ ವರ್ಷವೂ ಕೂಡ ಪ್ರತಿ ಸೆಮಿಸ್ಟರ್ನಲ್ಲೂ ಇಂಗ್ಲೀಷ್ಗೆ ಅಂಥೇಳಿ ಸೆಪರೇಟ್ ಕೋರ್ಸಸ್ ನಡೆಸ್ತೀವಿ. ಸ್ಟಾರ್ಟಿಂಗಲ್ಲಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತೇಳಿ 2 ಸೆಮಿಸ್ಟ್ರು, ಮತ್ತು 2ನೇ ವರ್ಷ 2 ಸೆಮಿಸ್ಟ್ರು ಸ್ಕಿಲ್ ಬೇಸ್ಡ್ ಕೋರ್ಸಸ್. ಅದರಲ್ಲಿ ಆಪ್ಟಿಟ್ಯೂಡ್ ಸ್ಕಿಲ್ಸು, ಸಾಫ್ಟ್ ಸ್ಕಿಲ್ಸು, ಮತ್ತು 3ನೇ ವರ್ಷ ಕಂಪನಿ ಬೇಸ್ ಸ್ಕಿಲ್ಸ್, ಕಂಪನಿ ಸ್ಪೆಸಿಫಿಕ್ ಸ್ಕಿಲ್ಸ್ ಅಂತೇಳಿ ಟೆಕ್ನಿಕಲ್ ಸ್ಕಿಲ್ಸ್, ಹೀಗೆಲ್ಲ ಥರದ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ನಡೆಯುತ್ತೆ. ಇದನ್ನು ನಾವು ಪಾಠ ಮಾಡೋಲ್ಲ. ಆ ಕಾರ್ಪೊರೇಟ್ ಸೆಕ್ಟರಲ್ಲಿ ಇರ್ತಕ್ಕಂಥ ನುರಿತ ಶಿಕ್ಷಕರೇ ಬಂದು ಅವರೇ ಪಾಠ ಮಾಡಿ ಔಟ್ಸೋರ್ಸ್ ಮಾಡ್ತೇವೆ. ಇದು ನಮಗೆ ಬಹಳ ಒಳ್ಳೆಯ ರಿಸಲ್ಟ್ಸ್ ಕೊಟ್ಟಿದೆ. 6ನೇ ಸೆಮಿಸ್ಟರ್ ಮುಗಿಯೋಷ್ಟೊತ್ತಿಗೆ ಎಲ್ಲ ಹುಡುಗರು ಕೂಡ ಒಳ್ಳೆ ಇಂಗ್ಲೀಷ್ನಲ್ಲಿ ಮಾತನಾಡೋದು, ಇಂಗ್ಲೀಷ್ನಲ್ಲಿ ಬರೆಯೋದು, ಪರ್ಟಿಕ್ಯುಲರ್ಲಿ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ಲಿಕ್ಕೆ ಬೇಕಾದಂತಹ ಒಂದು ಪ್ರಬುದ್ಧತೆ, ಇದೆಲ್ಲ ಇರೋದ್ರಲ್ಲೇ ಏನೋ ನಮ್ಮ ಪ್ಲೇಸ್ಮೆಂಟ್ ಬಹಳ ಚೆನ್ನಾಗಿ ನಡೀತಾ ಇದೆ. ಇದೇ ಕನಸು ಮನಸ್ಸಾಗ್ತಾ ಇದೆ. ಓಕೆ, ಸೊ ಇನ್ನು ಫ್ಯಾಕಲ್ಟೀಸ್ ಬಗ್ಗೆ, ನಿಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ ಬಗ್ಗೆ, ಸೊ ಯಾವ ರೀತಿ ಒಂದು ಟೀಮ್ ವರ್ಕ್ ಇದೆಲ್ಲ ಒಂದು ಸಂಸ್ಥೆನ ಕಟ್ಟೋದು ಅಂತಂದಾಗ, ಇಷ್ಟು ದೊಡ್ಡ ಸಂಸ್ಥೆ ಅಂದಾಗ ಆಬ್ವಿಯಸ್ಲಿ ಪ್ರತಿಯೊಬ್ಬರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ರೀತಿ ಆರ್ಗನೈಸ್ ಆಗ್ತಾ ಇರುತ್ತೆ ಸರ್ ಇದು ಪ್ರತಿ? ನಮ್ಮ ವಿದ್ಯಾಲಯದಲ್ಲಿ ಪ್ರಸಕ್ತ ಸುಮಾರು 185 ಜನ ಟೀಚರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ.
ಅದಲ್ಲದೆ ಒಂದು 150 ಜನ ನಾನ್ ಟೀಚಿಂಗ್ ಸ್ಟಾಫ್ನವರು ಇದ್ದಾರೆ. ಇನ್ನು ಡೈಲಿ ವೇಜು, ಟೆಂಪರರಿ, ಆಗಾಗ ಬಂದು ಹೋಗ್ತಂಥ ಅದೊಂದು 100 ಜನ ಇದ್ದಾರೆ. ಈ ಗಾರ್ಡನಿಂಗು, ಮೇಂಟೆನೆನ್ಸು, ಈ ಥರ ಔಟ್ಸೋರ್ಸ್ ಮಾಡಿರೋ ಎಲ್ಲ ಥರದ ಸಿಬ್ಬಂದಿ ಸೇರಿ ಸುಮಾರು 400 ಜನ ಸಿಬ್ಬಂದಿ ಇದ್ದಾರೆ. ಈ ಟೀಚಿಂಗ್ ಫ್ಯಾಕಲ್ಟಿ ವೈಸ್ ನೋಡಬೇಕು ಅಂದರೆ ಸುಮಾರು 180 ಜನಕ್ಕೆ 70-75 ಜನ PhD ಇದ್ದಾರೆ. ಅಷ್ಟು ನುರಿತ ಅಭ್ಯಾಸ ಇರತಕ್ಕಂಥ ಒಳ್ಳೆಯ ಸುಮಾರು 40-30 ವರ್ಷದಿಂದ ಕೆಲಸ ಮಾಡ್ತಿರೋರೆಲ್ಲ ಇದ್ದಾರೆ. ನಮ್ಮ ಸಂಸ್ಥೆಗೆ ಒಮ್ಮೆ ಸೇರಿದವರು ಸಾಮಾನ್ಯವಾಗಿ ಬಿಟ್ಟಿಲ್ಲ. ರಿಟೆನ್ಷನ್ ಅಂತ ಹೇಳ್ತೀವಲ್ಲ, ಬಹಳ 100% ಇದೆ. ಅಲ್ಲಿ ಇರತಕ್ಕಂಥ ಸೌಕರ್ಯಕ್ಕೋ ಏನೋ, ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಇರುವ ಒಲವೋ ಏನೋ, ಎಲ್ಲ ಫ್ಯಾಕಲ್ಟಿ ಕೂಡ ಅವರ ಪರಿಶ್ರಮದಿಂದಾಗೇ ನಮ್ಮ ಕಾಲೇಜು ಈ ಲೆವೆಲ್ಗೆ ಬಂದಿರೋದು. ಅದಕ್ಕೆ ಉದಾಹರಣೆ ಈಗ 4 ಡಿಪಾರ್ಟ್ಮೆಂಟ್ಗೆ MBA ಬರ್ತಿರ್ಕಂಥದ್ದು. ಈ MBA ಬರಬೇಕಾದ್ರೆ ಒಳ್ಳೆಯ ಟೀಮ್ ವರ್ಕ್ ಬೇಕೇ ಬೇಕು. ಪ್ರತಿ ಡಿಪಾರ್ಟ್ಮೆಂಟ್ನಲ್ಲೂ ಆ ಟೀಮ್ ವರ್ಕಿಂದಾಗಲೇ MBA ಬಂದಿರತಕ್ಕಂಥದ್ದು. HODಗಳು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಪ್ರೊಫೆಸರ್ಸ್ಗೆಲ್ಲ ಕೆಲಸ ಮಾಡಿದ್ದಾರೆ, ಟೀಚರ್ಸು ಕೂಡ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಪಾಠ ಮಾಡಿರೋದ್ರಿಂದ ಹುಡುಗರು ಒಳ್ಳೆ ರಿಸಲ್ಟ್ಸ್ ತಗೋತಾ ಇದ್ದಾರೆ. ನಮ್ಮದು ಡೀಮ್ಡ್ ಯೂನಿವರ್ಸಿಟಿ ಆದ್ದರಿಂದ ನಮಗೆ ನಮ್ಮದೇ ಆದಂತಹ ಒಂದು ಸಿಲೆಬಸ್ ಮಾಡುವ ಅವಕಾಶ ಇದೆ. ಹೀಗಾಗಿ ನಾವು ವಿ ಡೆವಲಪ್ ಸಿಲೆಬಸ್ ಅವನು ಬರುವ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡೋದಕ್ಕೆ ಅವಕಾಶ ಇದೆ. ಓಕೆ, ಸೊ ಈಗ ಸಿಲೆಬಸ್ ಆಯಿತು ಅಥವಾ ಬರುವಂಥ ಸ್ಟೂಡೆಂಟ್ ರೂರಲ್ ಏರಿಯಾದಿಂದ ಬಂದ್ರೂ ಅವ್ರನ್ನ ಪಿಕಪ್ ಮಾಡ್ಕೊಳ್ತೀರಾ, ಒಳ್ಳೆ ರಿಸಲ್ಟ್ಸ್ಗಳನ್ನ ತಗೊಳ್ತಾ ಇದ್ದೀರಾ. ಆ್ಯಂಡ್ ಅಲ್ಟಿಮೇಟ್ಲಿ ಯಾವುದೇ ಕೋರ್ಸ್ ಆದರೂ, ಯಾವುದೇ ಡಿಗ್ರಿ ಆದರೂ ನೆಕ್ಸ್ಟ್ ಬರೋದು ಪ್ಲೇಸ್ಮೆಂಟ್ಸ್ಗಳ ವಿಷಯಕ್ಕೆ, ಕ್ಯಾಂಪಸ್ ಸೆಲೆಕ್ಷನ್ಗಳ ವಿಷಯಕ್ಕೆ. ಯಾಕೆಂತಂದರೆ ಅದು ಫೈನಲಿ ಬ್ರೆಡ್ ಆ್ಯಂಡ್ ಬಟರ್ ಮ್ಯಾಟರ್ ಆಗೇ ಆಗುತ್ತೆ. ಸೊ ಹೇಗಿದೆ ಸರ್ ಕ್ಯಾಂಪಸ್ ಸೆಲೆಕ್ಷನ್ಗೆ ಯಾವೆಲ್ಲ ವಿಷಯವಾಗಿ? ಪ್ರತಿಯೊಬ್ಬ ಪೇರೆಂಟು ಸ್ಟೂಡೆಂಟು ಕೂಡ ತುಂಬ ತಲೆ ಕೆಡಿಸ್ಕೋತಾರೆ. ಅದರಿಂದಾಗಿ ನಾವು ಪ್ಲೇಸ್ಮೆಂಟ್ ಸೆಕ್ಷನ್ಗೆ ಬಹಳ ಉತ್ತಮವಾದಂತಹ ಒಂದು ನಿರ್ವಹಣೆ ಮಾಡುವಂತಹ ಒಂದು ಆಫೀಸರ್ನ ಹಾಕಿದ್ದೀವಿ. ಪ್ರೊಫೆಸರ್ ಅಶೋಕ್ ಮೆಹ್ತಾ ಅಂಥೇಳಿ, ಅವ್ರ ಜೊತೆಗೆ ಪ್ರೊಫೆಸರ್ ರೇಣುಕಾಲತ ಅಂಥೇಳಿ, ಇಬ್ಬರ ಶ್ರಮದಿಂದ ಈ ವರ್ಷ ಅಂತೂ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಹೋದ ವರ್ಷ ಬರೇ 350 ಜನಕ್ಕೆ ಕೆಲಸ ಸಿಕ್ಕಿತ್ತು, ಈ ಬಾರಿ 700 ದಾಟಿದ್ದೀವಿ. ಅದರಲ್ಲಿ 400 ಜನಕ್ಕೆ ಕೆಲಸ ಸಿಕ್ಕಿದೆ, 700 ಆಫರ್ಸ್ ಇದೆ, ಸುಮಾರು 200 ಕಂಪನಿಗಳು ಬಂದಿವೆ, ಸುಮಾರು 180 ಜನಕ್ಕೆ ಇಂಟರ್ನ್ಶಿಪ್ ಆಗಿದೆ. ಈ ಬಾರಿ ಅಭೂತಪೂರ್ವ ಒಂದು ಯಶಸ್ಸೇನೆ. ಇದನ್ನು ಮುಂದುವರಿಸ್ಕೊಂಡು ಹೋಗೋದೇ ಕಷ್ಟ ಅನ್ನೋಷ್ಟು ಮಟ್ಟಿಗೆ ರೆಕಾರ್ಡ್ ಆಗೋಗಿದೆ. ಈ ಒಂದು ಪ್ಲೇಸ್ಮೆಂಟ್ನ ಯಶಸ್ಸು ಏನೋ, ನಮಗೆ ಈ ಬಾರಿ ಅಡ್ಮಿಷನ್ ಕೂಡ 100-100 ಭಾಗ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಸೊ ನಮ್ಮ ಪ್ಲೇಸ್ಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಲ್ಲಿ ನಡೆಯುತ್ತೆ. ಎಲ್ಲಿ ಯಾವ ಹುಡುಗರು ಸರಿಯಾಗಿ ಕಲ್ತಿಲ್ಲ ಅವರಿಗೆಲ್ಲ ಎಕ್ಸ್ಟ್ರಾ ಟ್ರೈನಿಂಗು, ಪರ್ಟಿಕ್ಯುಲರ್ಲಿ ಇನ್ ಟರ್ಮ್ಸ್ ಆಫ್ ಸ್ಕಿಲ್ಸ್. ಅದರಲ್ಲೂ ಕೆಲವು ಕಂಪನಿಗಳಿಗೆ ಇಂತಹದ್ದೇ ಒಂದು ಟಿಪಿಕಲ್ ಟ್ರೈನಿಂಗ್ ಕೋರ್ಸ್ ಬೇಕಾಗುತ್ತೆ. TCS ಅಥವಾ ಇನ್ಫೋಸಿಸ್ ಯಾವುದು, ಆ ಕಂಪನಿಗೆ ತಕ್ಕಂತಹ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಕೆಲಸ ಸಿಗೋ ಹಾಗೆ ಮಾಡತಕ್ಕಂತಹ ಒಂದು ಪ್ರಾವೀಣ್ಯತೆ ಇರುವಂತಹ ಶಿಕ್ಷಕರನ್ನೇ ಗುರುತಿಸಿ ಅವ್ರನ್ನ ಕರೆಸಿ ಅವರ ಹತ್ರ ಟ್ರೈನಿಂಗ್ ಕೊಡಿಸಿ ಆ ಹುಡುಗರನ್ನ ಮೇಲ್ಮಟ್ಟಕ್ಕೆ ತರೋ ಹಾಗೆ ಮಾಡ್ತೀವಿ. ಹಾಗಾಗಿ ಅದರ ಫಲಿತಾಂಶ ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು 700 ಆಫರ್ ಸಿಕ್ಕಿದೆ. ಓಕೆ, ಸೊ ಅಡ್ಮಿಷನ್ಸ್ ಅಂತ ಹೇಳುವಾಗ ನನಗೆ ಇನ್ನೊಂದು ಪ್ರಶ್ನೆ ತಲೆಯಲ್ಲಿ ಬಂದಿದ್ದು, ಸೊ ದಶಕಗಳಿಂದ, ಅದು 4 ದಶಕಗಳಿಂದ ಈ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇರುವಾಗ, ಸೊ ಲೈಕ್ ಗ್ರೋತ್ ಯಾವ ರೀತಿ ಹೋಗ್ತಾ ಇದೆ ಒಂದು ಗ್ರಾಫ್ ಅಂತ ಹೇಳೋದಾದ್ರೆ, ಬಿಕಾಸ್ ನಮ್ಮೆಲ್ರಿಗೂ ಅದು ಕಂಡೇ ಕಾಣುತ್ತೆ. ಅಂಡ್ ಇಂಟರ್ನಲಿ ನಾವು ಮಾತನಾಡೋದಾಯ್ತು ಅಂದ್ರೆ, ಅಡ್ಮಿಷನ್ಸ್ ವರ್ಷದಿಂದ ವರ್ಷಕ್ಕೆ ಯಾವ ತರ ಸಾಮಾನ್ಯ ಅಡ್ಮಿಷನ್ಸ್ ನಮ್ಮಂತಹ ಕಾಲೇಜುಗಳಿಗೆ ತೊಂದರೆ ಆಗ್ಲಿಕ್ಕೆ ಕಾರಣ ಇಲ್ಲ. ದುರದೃಷ್ಟವಶಾತ್ ಕಳೆದ 2 ವರ್ಷದಿಂದ ಈ ಕೋವಿಡ್ ಗಲಾಟೆಯಿಂದಾಗಿ ಸ್ವಲ್ಪ ಕೆಲವು ಕಾಲೇಜುಗಳಿಗೆ ತೊಂದರೆ ಆಯಿತು, ಕೆಲವರಿಗೆ ಅಡ್ಮಿಷನ್ ಆಗಲಿಲ್ಲ. ನಮ್ಮಲ್ಲೂ ಕೂಡ ಕೆಲವು ಬ್ರಾಂಚಸ್ಸಲ್ಲಿ ಮೆಕ್ಯಾನಿಕಲ್ ಇಂಥ ಬ್ರಾಂಚ್ಗಳಲ್ಲಿ ಕಮ್ಮಿ ಆಯಿತು, ಬಟ್ ಈ ವರ್ಷ ನಾವು ಪಿಕಪ್ ಮಾಡ್ಕೊಂಡಿದ್ದೀವಿ. ಅಡ್ಮಿಷನ್ಸ್ ಹೊರತಾಗಿ ನಾವು ನಮ್ಮ ಅಡ್ಮಿಷನ್ಸಲ್ಲಿ ನಾವು ಯಾರಿಗೂ ಕೂಡ ಡೊನೇಷನ್ ಅಂತ ಇಟ್ಟಿಲ್ಲ, ಬರೇ ಫೀಸ್ ತೊಗೊಳ್ಳೋದಷ್ಟೇ. ಏನು ಕಾಲೇಜಿಗೆ ಗೌರ್ಮೆಂಟ್ನವ್ರು ಫಿಕ್ಸ್ ಮಾಡಿದರೆ ಆ ಫೀಸ್, ಟ್ಯೂಷನ್ ಫೀಸ್ ತೊಗೋತೀವಿ. ಇದಲ್ಲದೆ ನಾವು ಸುಮಾರು ಬಡ ಹುಡುಗರಿಗೆ ಮೆರಿಟ್ ಕಮ್ ಪಾವರ್ಟಿ ಬೇಸಿಸಲ್ಲಿ 3 ಕೊಡ್ತೀವಿ, ಅಂದರೆ ಟ್ಯೂಷನ್ ಫೀಸ್ ವೇವರ್ ಮಾಡ್ತೀವಿ. ಇದಲ್ಲದೆ ಸ್ವಲ್ಪ ದಲಿತ ವರ್ಗದವರು, ತುಂಬ ಬಡವರು ಗೊತ್ತಾ, ಯಾರ್ಯಾರು ನಮಗೆ ಪರಿಚಯ ಬಂದು ಹೇಳ್ಕೊತಾರೆ ಅವ್ರನ್ನ ಗಮನಿಸಿ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅವರಿಗೆ 40%, 30% ಹೀಗೆ ವೇರಿಡ್ ವೇಸಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಟ್ಯೂಷನ್ ಫೀಸ್ ವೇವ್ ಆಫ್ ಮಾಡ್ತಾರೆ, ವಿನಾಯಿತಿ ಸಿಗುತ್ತೆ. ಇದು ತುಂಬ ಹುಡುಗರಿಗೆ ಬಹಳ ಅನುಕೂಲ ಆಗಿ ಅವರೆಲ್ಲ ನಮ್ಮ ಅಲಮ್ನಿ ನೆಟ್ವರ್ಕ್ ಅಲ್ಲಿ ಬಹಳ ಬಂದು ನಮ್ಗೆ ಹೇಳ್ತಾರೆ. ಯಾಕೆಂದ್ರೆ ಸರ್ ಸಿದ್ಧಾರ್ಥ ಅಂದಿದ ತಕ್ಷಣ ಏ ಅಲ್ಲೆಲ್ಲ ತುಂಬಾ ಫೀಸ್ಗಳಿರುತ್ತೇನೋ, ತುಂಬಾ ಹೈಫೈ ಲೈಫ್ ಅಲ್ಲಿ ಇರೋರು ಮಾತ್ರ ಓದ್ಬೇಕೇನೋ, ಮಕ್ಳಿಗೆ ಆಸೆ ಇರುತ್ತೆ ಒಂದ್ ಸಂಸ್ಥೆಯಲ್ಲಿ ನಾನು ಓದ್ಬೇಕು ಅನ್ನೋದು, ಬಟ್ ಪೋಷಕರಿಗೆ ಆತಂಕನೂ ಇರುತ್ತೆ ಆಸೆ ಜೊತೆಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಬರಬೇಕು, ಅವ್ರು ಬಂದು ನಮ್ಮ ಸಂಸ್ಥೆ ಒಳಗಡೆ ಬಂದು ನೋಡಿ, ಇಲ್ಲಿ ವ್ಯವಸ್ಥೆಯನ್ನು ನೋಡಿ, ಇಲ್ಲಿ ಯಾವ ರೀತಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ, ಏನ್ ಫೀಸ್ ಇದೆ, ಯಾರೋ ಹೇಳಿದ್ ಕೇಳ್ಕೊಂಡು ಅಷ್ಟಿದೆ ಇಷ್ಟಿದೆ ಅನ್ಕೊಳಕ್ಕಿಂತ ಇಲ್ಲಿ ಬಂದ್ರೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಎಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಅನೌನ್ಸ್ ಮಾಡಿದೀವಿ, ಯಾರಿಗೂ ನಾವು ಕಮಿಷನ್ ಏಜೆಂಟು, ಡೊನೇಷನ್ ಆ ಥರ ಎಂಥದ್ದು ಇಲ್ಲ. ಸೊ ದೇ ಕ್ಯಾನ್ ಕಮ್ ಸ್ಟ್ರೈಟ್ ಅವೇ ಟು ದಿ ಅಡ್ಮಿಷನ್ ಸೆಲ್. ಬಹಳ ಚೆನ್ನಾಗಿ ಇಲ್ಲೆಲ್ಲರೂ ಸ್ಪಂದಿಸ್ತಾರೆ, ಒಳ್ಳೆ ನುರಿತ ಪ್ರೊಫೆಸರ್ಸ್ ಅಲ್ಲಿ ಕುಳಿತುಕೊಂಡಿರ್ತಾರೆ, ಅವರು ದೇ ವಿಲ್ ಟಾಕ್ ಟು ದೆಮ್.
ಬಹಳ ಅನುಕೂಲ ಮಾಡಿಕೊಡ್ತಾರೆ, ಬರಲಿ, ಅವರಿಗೆಲ್ಲ ಸುಸ್ವಾಗತ. ಓಕೆ ಸರ್. ಸರ್, ಕೊನೆ ಪ್ರಶ್ನೆ ಒಂದು ಕೇಳೋದಾದ್ರೆ, ನೀವು ಮತ್ತು ಈ ಒಂದು ಇನ್ಸ್ಟಿಟ್ಯೂಟ್ ಜರ್ನಿ ಅಂತ ಮಾತನಾಡೋದಾದ್ರೆ ಸರ್, ಹೇಗೆ ನಡೀತಾ ಬಂದಿದೆ ಈ ಒಂದು ಜರ್ನಿ? ಹೌದು, ನಾನು ಈ ಹಿಂದೆ 2019 ಹಾಸನದ ಮಲೆನಾಡು ಕಾಲೇಜಲ್ಲಿ ಅಲ್ಲಿ ಪ್ರೊಫೆಸರ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವೈಸ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿ ಬಂದಿರೋದು. ಇಲ್ಲಿಗೆ ಬಂದು 3ನೇ ವರ್ಷ ಕಲಿತಾ ಇದೆ. ಈ 3 ವರ್ಷದಲ್ಲಿ ನಾನು ನೋಡಿದ ಹಾಗೆ ಈ ಕಾಲೇಜು ಬಹಳ ಅತ್ಯುತ್ತಮ ನಿರ್ವಹಣೆ ಮಾಡ್ತಾ ಇದೆ. ನಮ್ಮ ಏನು ಯಶಸ್ಸಿದ್ರು ಕೂಡ ನಮ್ಮಲ್ಲಿರ್ತಕ್ಕಂತಹ ಪ್ರಾಧ್ಯಾಪಕರು ಮತ್ತು ಬೋಧಕ ವರ್ಗ, ಬೋಧಕೇತರ ವರ್ಗ ಎಲ್ಲರ ಸಹಕಾರದಿಂದ ಆಗ್ತಾ ಇದೆ. ಈ ಕಳೆದ 3 ವರ್ಷದಲ್ಲಿ ಒಳ್ಳೆಯ ಪ್ರತಿಷ್ಠಿತವಾದಂತಹ ಒಂದು ಮೈಲುಗಳನ್ನು ನಾವು ಸ್ಥಾಪಿಸಿದ್ದೇವೆ. NBA ಅಕ್ರೆಡಿಟೇಷನ್ ಇರ್ಬೋದು, ಈಗ 2 ಹೊಸ ಕೋರ್ಸ್ಗಳು ಬಂದಿರೋದಿರ್ಬೋದು, ಒಳ್ಳೆಯ ಪ್ಲೇಸ್ಮೆಂಟ್ಗಳು ಆಗ್ತಾ ಇರೋದಿರ್ಬೋದು, ಅಡ್ಮಿಷನ್ಗಳು ಮುಂದುವರಿತಾ ಇರತಕ್ಕಂಥದ್ದು, ನಮ್ಮ ಹುಡುಗರಿಗೆ ಒಳ್ಳೊಳ್ಳೆಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಗ್ತಾ ಇರೋದು, ಇದೆಲ್ಲ ನಮಗೆ ಬಹಳ ಸಂತೋಷ ತರ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಕಾರ್ಯದರ್ಶಿಗಳಾದಂಥ ಶ್ರೀ ಪರಮೇಶ್ವರ್ ಅವರ ಸಹಕಾರ, ಬೆಂಬಲ ಕೊಟ್ಟು ನಮ್ಮನ್ನು ಮುಂದುವರಿಸ್ತಾ ಇರತಕ್ಕಂಥದ್ದು, ಎಲ್ಲದಕ್ಕೂ ಅವ್ರ ಸಹಕಾರ ಇದೆ. ಹಾಗಾಗಿ ನಾವು ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಜೊತೆ ಇದಕ್ಕಾಗಿ. ಹಾಗೆ ನಿಮ್ಮ ನೇತೃತ್ವದಲ್ಲಿ ಸಂಸ್ಥೆ ಇನ್ನಷ್ಟು ಹೆಸರು ಗಳಿಸಲಿ, ಇನ್ನಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೆ, ಇಲ್ಲಿನ ಪ್ರಿನ್ಸಿಪಲ್ ಮಾತನಾಡಿದ್ರು ಸಂಸ್ಥೆ ಬಗ್ಗೆ, ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ, ಜೊತೆಗೆ ಮತ್ತಿನಿತರ ಫ್ಯಾಕಲ್ಟೀಸ್ಗಳನ್ನ ಕೂಡ ಮಾತನಾಡಿಸ್ತೀನಿ, ಜೊತೆಗೆ ಡೀನ್ಗಳನ್ನ ಮಾತನಾಡಿಸ್ತೀನಿ, ಇಲ್ಲಿನ ಸಿಲೆಬಸ್ ಹೇಗಿರುತ್ತೆ, ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ ಅಂದರು ಯಾವ ರೀತಿ ಇರುತ್ತೆ, ಮತ್ತು ಯೂನಿವರ್ಸಿಟಿ, ಸೊ ಈ ಸಿದ್ಧಾರ್ಥ ಯೂನಿವರ್ಸಿಟಿಯ ಸಿಲೆಬಸ್ಗಳನ್ನು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆಗಳೆಲ್ಲ ಹೇಗೆ ನಡೀತಾ ಇರುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ರಿಜಿಸ್ಟ್ರಾರ್ ಆಗಿರುವಂತಹ ಡಾಕ್ಟರ್ MZ ಕುರಿಯನ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಸರ್. ಯೂನಿವರ್ಸಿಟಿ ಬಗ್ಗೆ ನಾವು ಮಾತನಾಡೋದಾಯಿತು ಅಂತಂದರೆ ಏನೇನು ವಿಶೇಷತೆಗಳಿದೆ ಈ ಯೂನಿವರ್ಸಿಟಿಲಿ ಅಂತ? ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಅದು ಡಿಎಮ್ಡಿ ಯೂನಿವರ್ಸಿಟಿ 2008 ಪ್ರಾರಂಭವಾಗಿದೆ. ಇವತ್ತು ಸುಮಾರು 14 ವರ್ಷ ಆಗಿದೆ ಅದು ಶುರುವಾಗಿ. ನಮ್ಮ ಡಿಎಮ್ಡಿ ಯೂನಿವರ್ಸಿಟಿಯಿಂದ 4 ಇನ್ಸ್ಟಿಟ್ಯೂಷನು ಕಾನ್ಸ್ಟೆಂಟ್ ಕಾಲೇಜಾಗಿ ತೊಗೊಂಡಿದೆ. ಒಂದು ಸರಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಎರಡನೇದು ಸರಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು, ಮೂರನೇದು ಸರಿ ಸಿದ್ಧಾರ್ಥ ಡೆಂಟಲ್ ಕಾಲೇಜ್ ತುಮಕೂರು. ಈಗ 3 ವರ್ಷದಿಂದ ಹೊಸದಾಗಿ ಟಿ ಬೇಗೂರು ನೆಲಮಂಗಲ ತಾಲೂಕು ಹತ್ರ ಒಂದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ 3 ವರ್ಷದಿಂದ ಒಂದು ಮೆಡಿಕಲ್ ಕಾಲೇಜು ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಡೀಮ್ ಯೂನಿವರ್ಸಿಟಿ ಅಡಿಯಲ್ಲಿ 4 ಕಾನ್ಸ್ಟೆಂಟ್ ಕಾಲೇಜಸ್, ಒಂದು ಇಂಜಿನಿಯರಿಂಗ್, ಒಂದು ಡೆಂಟಲ್, 2 ಮೆಡಿಕಲ್ ಕಾಲೇಜ್. ಸೊ ಡೀಮ್ ಯೂನಿವರ್ಸಿಟಿಯಲ್ಲಿ ಕರ್ನಾಟಕದಲ್ಲಿ ನೋಡಿದ್ರೆ ಕೆಲವೇ ಇದೆ, ಅದರಲ್ಲಿ 4 ಕಾನ್ಸ್ಟೆಂಟ್ ಕಾಲೇಜ್ ಹೊಂದಿರೋ ಡೀಮ್ ಯೂನಿವರ್ಸಿಟಿ ಅಂದರೆ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಒಂದೇ. ಡೀಮ್ಡ್ ಯೂನಿವರ್ಸಿಟಿ ಇಂಪಾರ್ಟೆನ್ಸ್ ಏನಂದರೆ, ಡೀಮ್ಡ್ ಯೂನಿವರ್ಸಿಟಿ ಇಸ್ ಒನ್, ಇಟ್ ಈಸ್ ಯೂನಿವರ್ಸಿಟಿ ಥರನೇ ನಾವು ಸಿಲೆಬಸ್ ನಾವೇ ಮಾಡ್ಬೋದು, ಪಾಠ ನಮ್ಮದೇ ಆಗುತ್ತೆ, ನಾವೇ ಎಕ್ಸಾಮಿನೇಷನ್ ಮಾಡ್ತೀವಿ, ನಾವೇ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀವಿ. ಇಟ್ ಈಸ್ ಎ ಪ್ರಿವಿಲೇಜ್ ಫಾರ್ ದ ಸ್ಟೂಡೆಂಟ್ಸ್, ಅಲ್ಲಿ ಬರೋ ಮಕ್ಕಳಿಗೆ ಒಂದು ಡೀಮ್ಡ್ ಯೂನಿವರ್ಸಿಟಿ ವ್ಯಾಸಂಗ ಮಾಡಿ ಡಿಗ್ರಿ ತೊಗೊಂಡಿದ್ದೀವಿ ಅಂದರೆ ಅದರದೇ ಆದ ಒಂದು ಶ್ರೇಷ್ಠತೆ ಇರುತ್ತೆ. ಸೊ ಆ ರೀತಿ ನಾವು ಸ್ಟೂಡೆಂಟ್ಸ್ನ ಮೌಲ್ಡ್ ಮಾಡಿ ಕಳಿಸ್ತೀವಿ. ದಟ್ ಇಸ್ ಅ ಪ್ಲಸ್ ಪಾಯಿಂಟ್ ಆಫ್ ಎ ಡೀಮ್ಡ್ ಯೂನಿವರ್ಸಿಟಿ. ಆ್ಯಂಡ್ ಅಡ್ಮಿಷನ್ ಪ್ರೋಸೆಸ್ ತೊಗೊಂಡ್ರೆ ಮೆಡಿಕಲ್ ಕಾಲೇಜಲ್ಲಾಗಲಿ ಡೆಂಟಲ್ ಕಾಲೇಜಲ್ಲಾಗಲಿ ಅಡ್ಮಿಷನ್ ಪ್ರೋಸೆಸ್ ಆಗೋದು ಸೆಂಟ್ರಲೈಸ್ಡ್, ಆಲ್ ಇಂಡಿಯಾ ಲೆವೆಲಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ನಮ್ಮ ಯೂನಿವರ್ಸಿಟಿಗೆ. ಕರ್ನಾಟಕ ಸ್ಟೂಡೆಂಟ್ ಅಂತ ಸೀಮಿತ ಇದೆ, ಆಲ್ ಇಂಡಿಯಾ ಕೋಟಾದಿಂದಲೇ ಬರ್ತಾರೆ. ಆಲ್ ಇಂಡಿಯಾ ಲೆವೆಲಲ್ಲಿ ಕೌನ್ಸಿಲಿಂಗ್ ಮಾಡಿ ನೀಟಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೋ ಆ ರ್ಯಾಂಕ್ ಮೇಲೆ, ಮೆರಿಟ್ ಮೇಲೆ ಚಾಯ್ಸ್ ತೊಗೊಂಡು ಈ ಇನ್ಸ್ಟಿಟ್ಯೂಷನ್ ಬರ್ತಾರೆ. ಸೊ ವಿ ಹ್ಯಾವ್ ಸ್ಟೂಡೆಂಟ್ಸ್ ಫ್ರಮ್ ಎವ್ರಿ ಕಾರ್ನರ್ ಆಫ್ ದ ಕಂಟ್ರಿ. ದಟ್ ಇಸ್ ಒಂದು ಪ್ಲಸ್ ಪಾಯಿಂಟ್. ಅಂದರೆ ಕಾಂಪಿಟೇಷನ್ ಬರೀ ನಮ್ಮ ನಮ್ಮಲ್ಲಿ ಇರೋದಿಲ್ಲ, ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಆಗುತ್ತೆ. ಹುಡುಗರು ಅವಾಗ ಅವರು ಓದಬೇಕು ಅಂತ ಒಂದು ಹುಮ್ಮಸ್ಸು ಅವರು ಅದರಲ್ಲಿ ಬರುತ್ತೆ. ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಇಂಜಿನಿಯರಿಂಗ್ ಕಾಲೇಜು ಕರ್ನಾಟಕದಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್. ಸೊ ಡೀಮ್ಡ್ ಯೂನಿವರ್ಸಿಟಿಯಾಗಿದ್ದರಿಂದ ಸಿದ್ಧಾರ್ಥಗೆ ಒಂದು ಪ್ರಿಫರೆನ್ಸ್ ಇರುತ್ತೆ ಅವರಲ್ಲಿ, ಅದ್ರ ಬಗ್ಗೆ ತಿಳ್ಕೊಂಡಿರೋ ಮಕ್ಕಳೆಲ್ಲ ನಮ್ಮಲ್ಲೇ ಬರ್ತಾರೆ. ಸೊ ಆ್ಯಸ್ ಎ ಸೋಷಿಯಲ್ ಆಬ್ಲಿಗೇಷನ್ ನಾವು CET ನಮ್ಮ ಮಕ್ಕಳಿಗೂ ಒಂದು ಚಾನ್ಸ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು 50-60% ಸೀಟ್ಸು CET ಕೊಟ್ಟಿದ್ದೀವಿ. ಸೊ ನಮ್ಮ ಕರ್ನಾಟಕದ ಮಕ್ಕಳನ್ನು ನಮ್ಮಲ್ಲಿ ಬಂದು ಓದಲಿ, ಬಟ್ ಬೇರೆ ಇದು ಬೇರೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ನಾವು ತೊಗೊಳ್ತಾ ಇದ್ದೀವಿ. ಪ್ರಶ್ನೆ ನೀವೇ ಕೇಳ್ಬೋದು, ನಾನೇ ಕೇಳ್ತೇನೆ, ಯಾಕೆ ಇಂಜಿನಿಯರಿಂಗ್ ಮಾತ್ರ ಕೊಟ್ಟಿದ್ದೀರಾ, ಮೆಡಿಕಲ್ ಡೆಂಟಲ್ ಯಾಕೆ ಕೊಟ್ಟಿಲ್ಲ? ನಾವು ಕೊಡಬಾರ್ದು ಅಂತಲ್ಲ, ನಮ್ಗೆ ಎಲ್ಲಿಂದ ಬಂದರೂ ಫೀಸ್ ಒಂದೇ. ಬಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಅಂದರೆ, ಡೀಮ್ಡ್ ಯೂನಿವರ್ಸಿಟಿಗೆ ನೀಟ್ ಪಾಸ್ ಆಗಿರೋದು ಎಲಿಜಿಬಿಲಿಟಿ ಇದ್ದವರು ಮೆರಿಟ್ ಮೇಲೆ ಅವರೇ ಅಲರ್ಟ್ ಮಾಡಿ ಬರ್ತಾರೆ. ಅದರಿಂದ ನಮಗೆ ಅಲ್ಲಿ ಬೇರೆ ಮಕ್ಕಳಿಗಾಗಲಿ ನಮಗೆ ಬೇಕಾಗಿರೋವರೆಗೆ ಸೀಟ್ ಕೊಡೋಕೆ ಬರೋದಿಲ್ಲ. ಇಲ್ಲಿ ನಾವು ಸೋಷಿಯಲ್ ಅಪ್ಲಿಕೇಶನ್ಗೆ CET ಇದು ಪ್ಲಸ್ ಪಾಯಿಂಟು.
ಓಕೆ. ಸೊ ಇನ್ನು ಸಿಲೆಬಸ್ ಎಲ್ಲ ಪ್ರಿಪೇರ್ ಮಾಡುವಂಥ ಒಂದು ಪ್ರೋಸೆಸ್ಗಳು ಹೇಗೆ ನಡೀತಾ ಇರುತ್ತೆ, ಯಾ ಹೇಗೆ ಎವ್ಯಾಲ್ಯೂಟ್ ಮಾಡ್ತೀರಾ, ಇಂಥದ್ದು ಬೇಕು ನಮಗೆ ನಮ್ಮ ಸ್ಟೂಡೆಂಟ್ಸ್ಗೆ ಇಷ್ಟು ಸಬ್ಜೆಕ್ಟನ್ನು ಕೊಡಬೇಕು ಅಂತ? ಸಿಲೆಬಸ್ಸಲ್ಲಿ ನಾವು ಸ್ಟೇಕ್ ಹೋಲ್ಡರ್ಸ್ ಹತ್ರ ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ. ಪೇರೆಂಟ್ಸ್ ಫೀಡ್ಬ್ಯಾಕು, ಅಲುಮಿನಿ ಫೀಡ್ಬ್ಯಾಕು, ಸ್ಟೂಡೆಂಟ್ ಫೀಡ್ಬ್ಯಾಕು, ಫ್ಯಾಕಲ್ಟಿ ಫೀಡ್ಬ್ಯಾಕು, ಈ ಥರ ಹಲವಾರು ಫೀಡ್ಬ್ಯಾಕ್ ತೊಗೊಳ್ತೀವಿ. ಸೊ ಆ ಫೀಡ್ಬ್ಯಾಕ್ನ ಪ್ರೋಸೆಸ್ ಮಾಡಿಬಿಟ್ಟು ಈ ನಮ್ಮ ಸಿಲೆಬಸ್ಸು ನಾವು ಸಿ ಡಿ ಸಿ ಅಂತ, ಆ ಸಿ ಡಿ ಸಿ ನಾವು ಸ್ಟ್ರಕ್ಚರ್ ಕೊಟ್ಟಾಗ ನಾವು ಬಿ ಓ ಎಸ್ ಅಂತ ಇದೆ, ಬಿ ಓ ಎಸ್ನಲ್ಲಿ ಡಿಸ್ಕಸ್ ಮಾಡಿ ಆ ಫೀಡ್ಬ್ಯಾಕ್ ಪ್ರಕಾರ ಯಾವುದನ್ನು ಸಬ್ಜೆಕ್ಟ್ ಚೇಂಜ್ ಮಾಡಬೇಕಾ, ಕಂಟೆಂಟ್ ಚೇಂಜ್ ಮಾಡಬೇಕಾ, ತೀರ್ಮಾನ ತೊಗೊಂಡು ಅದ್ರ ತಕ್ಕನಾಗಿ ಆ ಫೀಡ್ಬ್ಯಾಕ್ ಪ್ರಕಾರ ನಾವು ನಮ್ಮ ಸಿಲೆಬಸ್ಗೆ ಅಲೈನ್ ಆಗೋ ರೀತಿ ಚೇಂಜ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ಡೀಮ್ಡ್ ಯೂನಿವರ್ಸಿಟಿ ಪ್ಲಸ್ ಪಾಯಿಂಟ್ ಅದು. ಟಿಪಿಕಲ್ ಆಗಿ ನಾವು ಯಾವುದಾನ ಬೇರೆ ಯೂನಿವರ್ಸಿಟಿಯಲ್ಲಿ ಅಫ್ಲೇಟ್ ಆಗಿದ್ರೆ, ಕರ್ನಾಟಕದಲ್ಲಿ ವಿ ಟಿ ಯುನಲ್ಲಿ ಅಫ್ಲೇಟ್ ಆಗಿದೆ, ಹೌದು, ಅಲ್ಲಾದರೆ ಅವ್ರು ಹೇಳಿದ್ದೆ ನಾವು ಮಾಡಬೇಕು ನಿಜ. ಸೊ ಇಲ್ಲಾಗಿರೋದ್ರಿಂದ ನಾವೇ ಚೇಂಜಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಯಾವ ರೀತಿ ಬೇಕು, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಪ್ರಕಾರ ಬೇಕು ಅಂದರೆ, ಇಂಡಸ್ಟ್ರಿಯಲ್ ಸಬ್ಜೆಕ್ಟ್ಸ್ ಬೇಕು ಅಂದರೆ ನಾವು ಅಳವಡಿಸ್ಕೊಂಡು ಪಾಠ ಮಾಡಿ ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ ರಾ ಮೆಟೀರಿಯಲ್ ಆಗಿ ಕೊಡ್ಬೋದು ಇಂಡಸ್ಟ್ರೀಸ್ಗೆ, ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಸೊ ಈಗ 14 ಇಯರ್ಸಿಂದ ಯೂನಿವರ್ಸಿಟಿ ಆಗಿರೋದ್ರಿಂದ, ಸೊ ಹೌ ಇಸ್ ದ ರೆಸ್ಪಾನ್ಸ್? ಬಿಕಾಸ್ 14 ಇಯರ್ಸ್ ಅದು ಕಂಟಿನ್ಯೂ ಆಗ್ತಿದೆ ಅಂದರೆ ರೆಸ್ಪಾನ್ಸನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೋದು, ಬಟ್ ಸ್ಟಿಲ್ ಹೇಗಿದೆ ರಿಸಲ್ಟ್ ಆ್ಯಂಡ್ ರೆಸ್ಪಾನ್ಸ್ ಅಂತ? ರಿಸಲ್ಟ್ ತುಂಬ ಚೆನ್ನಾಗಿದೆ, ಅಡ್ಮಿಷನ್ ತುಂಬ ಚೆನ್ನಾಗಿದೆ. ಇವತ್ತು ಈ ಸರಿಯೂ ಅಡ್ಮಿಷನ್ ಬಂದವರೆಲ್ಲ ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸ್ ಬೇಕು. ನಮ್ಮಲ್ಲಿ ಪ್ರಿನ್ಸಿಪಾಲ್ ಹೇಳಿದಾಗೆ ಹೊಸ 2 ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಆ್ಯಡ್ ಮಾಡಿದ್ವಿ, A&ML ಪ್ಲಸ್ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ ಅಂತ. ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದ್ರೂ ನಮ್ಮಲ್ಲಿ ಈಗ ಈ ತುಮಕೂರಲ್ಲಿ 6 ಇಂಜಿನಿಯರಿಂಗ್ ಕಾಲೇಜ್ ಇದೆ. 6 ಇಂಜಿನಿಯರಿಂಗ್ ಕಾಲೇಜ್ ನಮ್ಮದೇ ಒಂದು ಚಾಯ್ಸ್ ಇದೆ, ನಮ್ಮ ಪೇರೆಂಟ್ಸ್ಗಾಗಲಿ ಮಕ್ಕಳಿಗಾಗಲಿ. ಇಲ್ಲಿಂದ ನಮ್ಮ ಪ್ಲಸ್ ಪಾಯಿಂಟ್ ಏನಂದರೆ, ನಮ್ಮಲ್ಲಿ ಓದಿ ಹೋಗಿರೋ ಮಕ್ಕಳು ಹೊರಗಡೆ ಕೆಲಸ ಮಾಡಿ ಅವರ ರಿಲೇಟಿವ್ಸು ಅವ್ರ ಫ್ರೆಂಡ್ಸ್ನೇ ವಾಪಸ್ ಇಲ್ಲಿ ಕಳಿಸ್ತಾರೆ. ಸೊ ಅದಕ್ಕೆ ನಮಗೆ ಒಂದು ಔಟ್ಕಮ್ ಚೆನ್ನಾಗಿದೆ, ನಮ್ಮ ಬಗ್ಗೆ ಒಳ್ಳೆ ಹೆಸರು. ನಮ್ಮ ಸ್ಟೂಡೆಂಟ್ಸ್ ಅಂಬಾಸಿಡರ್ ಆಗಿದೆ, ಬೇರೆಯವ್ರು ಯಾರನ್ನ ಹೇಳಿ ಸೇರ್ಕೊಡೋದಕ್ಕೂ, ಇಲ್ಲಿ ಪಾಠ ಮಾಡಿರೋರು ಸೇರ್ಕೊಡೋದಕ್ಕೂ ವ್ಯತ್ಯಾಸ. ಸೊ ಆ ಥರ ನಮಗೆ ಮೋರ್ ದೆನ್ 50% ಫೀಡ್ಬ್ಯಾಕು ನಮ್ಮ ಸ್ಟೂಡೆಂಟ್ಸ್ ರಿಲೇಟಿವ್ಸ್ ಕಡೆಯಿಂದನೇ ಬರ್ತಾರೆ. ಅದಕ್ಕಿಂತ ನಮಗೆ ವಿ ಆರ್ ಹ್ಯಾಪಿ. ಆ್ಯಂಡ್ ಪ್ಲೇಸ್ಮೆಂಟು ಈ ಸರಿ ಕೋವಿಡಿಂದ 2-3 ವರ್ಷ ಭಾರಿ ಕಷ್ಟ ಆದ್ರೂ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿ, ನಾವು ಸ್ಟೂಡೆಂಟ್ಸ್ ದೇ ಆರ್ ವೆರಿ ಹ್ಯಾಪಿ. ನಾವು ಇಷ್ಟು ವರ್ಷ ಆಗಿದ್ದ ಪ್ಲೇಸ್ಮೆಂಟ್ಗಿಂತ ಇವತ್ತು ನಾವು ಉನ್ನತ ಮಟ್ಟದಲ್ಲಿದ್ದೀವಿ. ಪ್ಲೇಸ್ಮೆಂಟ್ ಇಸ್ ಒನ್ ಆಫ್ ದ ಔಟ್ಕಮ್, ಔಟ್ಕಮ್ ಬೇಸ್ಡ್ ಎಜುಕೇಷನ್ ಇಂಜಿನಿಯರಿಂಗ್ ಆದ ಅದರಲ್ಲಿ ಪ್ಲೇಸ್ಮೆಂಟ್ ಇಸ್ ಒನ್ ಆಫ್ ದ ಔಟ್ಕಮ್, ಅದು ವಿ ಹ್ಯಾವ್ ಅಚೀವ್ಡ್. ಓಕೆ ಸರ್, ಕೊನೆದಾಗ ಸ್ಟೂಡೆಂಟ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತಾರೆ, ಯಾರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಪೋಷಕರು ಕಳಿಸ್ಬೇಕು ಈ ಒಂದು ಕಾಲೇಜ್ಗೆ ಅನ್ನೋ ಮನಸ್ಥಿತಿ ಇರುತ್ತೆ, ಅಥವಾ ಯಾವ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋ ಕ್ವಶನ್ ಇರುತ್ತೆ, ಏನು ಹೇಳೋಕೆ ಇಷ್ಟಪಡ್ತೀರಾ? ಅದೇ ಈಗ ಹೇಳಿದಂಗೆ, ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಹೋಗಿರೋರು ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರೆ ಮೋರ್ ದೆನ್ 50% ನಮ್ಮ ಹುಡುಗರ ಕಡೆಯಿಂದನೇ ಬರ್ತಾ ಇದ್ದಾರೆ. ಸೊ ಅವರು ಅವ್ರ ಫ್ರೆಂಡ್ಸ್ಗೆ ಹೇಳಿ ನಮಗೆ ಬರ್ತಾ ಇದ್ದಾರೆ. ನೀವು ನಿಮ್ಮ ನಮ್ಮಲ್ಲಿ ಓದಿರೋ ಮಕ್ಕಳನ್ನ ನೀವು ಯಾರನ್ನ ಸೇರಬೇಕು ಅಂತಿದ್ರೆ ಬೇಕಾದ್ರೆ ಇಲ್ಲಿ ಬಂದು ನೋಡಿ, ನಮ್ಮ ಎನ್ವಿರಾನ್ಮೆಂಟಲ್ಲಿ ನೋಡಿ ಬೇಕಾದ್ರೆ ಸೇರ್ಕೋಬೋದು. ಇಲ್ಲ ನಮ್ಮ ಅಲುಮಿನಿ ಇಲ್ಲಿ ಓದಿರೋ ಮಕ್ಕಳನ್ನ ಕೇಳಿ ಹೇಗಿದೆ ಕಾಲೇಜ್ ಅಂತ ಕೇಳಿ ಬಂದು ಸೇರ್ಕೋಬೋದು. SSIT ಆಸ್ ಎ ಗುಡ್ ನೇಮ್ ಥ್ರೂ ಔಟ್ ದ ಕಂಟ್ರಿ. ಈಗ ಏನಂದರೆ ಎಲ್ಲ ಸ್ಟೇಟಲ್ಲೂ ಕಾಲೇಜಸ್ ಆಗಿರೋದ್ರೆ ಎಲ್ಲ ಕಡೆಯಿಂದ ಬರೋದು ಕಡಿಮೆ ಆಗಿದೆ. ಮುಂಚೆ ನಮ್ಮ SSIT-ನೇ ಮಿನಿಯೇಚರ್ ಇಂಡಿಯಾ ಅಂತ ಕರೀತಾ ಇದ್ವಿ, ಎಲ್ಲ ಸ್ಟೇಟ್ ಇಂದ ಹುಡುಗರು ರೆಪ್ರೆಸೆಂಟೇಷನ್. ಈಗ ಅದು ಅಲ್ಲಲ್ಲಿ ಸ್ಟೇಟಲ್ಲಿ ಆಗಿರೋದು, ಬಟ್ ನಮಗೆ ಅಡ್ಮಿಷನ್ ಪ್ರಕಾರ ಆಗಲಿ ಪ್ಲೇಸ್ಮೆಂಟ್ ಪ್ರಕಾರ ಆಗಲಿ ಎಲ್ಲ ಚೆನ್ನಾಗಿ ಆಗ್ತದೆ. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟರಿ ಕುರಿಯನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರೆ ಅಲ್ಲಿ ವೀಕ್ಷಕರೆ, ಕುರಿಯನ್ ಸರ್ ಹೇಳಿಕೊಟ್ರು ಇಲ್ಲಿನ ಯೂನಿವರ್ಸಿಟಿ ಹೇಗೆ ಸಿಲೆಬಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳುತ್ತೆ, ಏನು ವಿಶೇಷ ಇದೆ ಡೀಮ್ಡ್ ಯೂನಿವರ್ಸಿಟಿಲಿ ಅಂತ, ಆ್ಯಂಡ್ ಅಗೇನ್ ಅಕಾಡೆಮಿಕ್ಸ್ ಹೇಗಿರುತ್ತೆ, ಸೊ ಇದೆಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ಮತ್ತೆ ಮುಂದುವರಿಸ್ತೀನಿ. ಸೊ ಈಗ ನಮ್ಮ ಜೊತೆ ಇದ್ದಾರೆ ಅಕಾಡೆಮಿಕ್ ಡೀನ್ ಆಗಿರೋದು ಡಾಕ್ಟರ್ ಎಂ ಸಿದ್ದಪ್ಪ ಅವರು, ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನಾವು ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಂದ್ರೆ ಆಗ್ಲಿದನ್ನು ಹೇಳ್ತಾರೆ, ದೊಡ್ಡ ಹೆಸರನ್ನ ಮಾಡಿದೆ, ಅಂತೆಯೇ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿದೆ. ಸೊ ಅಕಾಡೆಮಿಕ್ ಪ್ಲಾನಿಂಗ್ ಅಂತ ಬಂದಾಗ ಯಾವ ರೀತಿ ಪ್ಲಾನಿಂಗ್ಸ್ ಆಗುತ್ತೆ, ಎಷ್ಟು ಟರ್ಮ್ಸ್ಗಳಿರುತ್ತೆ, ಹೇಗೆ ಸರ್? ಮೇಡಮ್, ನಮ್ಮಲ್ಲಿ 4 ಇಯರ್ಸ್ ಟರ್ಮ್ ಅಂತ ಹೇಳ್ತೀವಿ ನಾವು. ಈಚ್ ಇಯರ್ 2 ಸೆಮಿಸ್ಟರ್ಸ್ ಇರುತ್ತೆ. ಸೊ ಟೋಟಲಿ 8 ಸೆಮಿಸ್ಟರ್, ಒಂದು ಬಿ ಕೋರ್ಸ್. ಸೊ ಕ್ರೆಡಿಟ್ಸ್ ಅಂತ ಮಾತನಾಡೋದಾದ್ರೆ ಸರ್, ಅದ್ರ ಬಗ್ಗೆ? ಮೇಡಮ್, ಕ್ರೆಡಿಟ್ ಅಂತ ಮಾತಾಡಿದಾಗ ನಮ್ಮಲ್ಲಿ ಶುರು ಆದಾಗ ಕ್ರೆಡಿಟ್ ಅಂತೇಳಿ 200 ಇತ್ತು. ಇದು ನಾವು ಆಸ್ ಪರ್ ದ ACT 170 ಮಾಡ್ಕೊಂಡಿದ್ದೀವಿ ನಾವು. ಸೊ ಇನ್ನು NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿಗಳನ್ನ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ? ಹೌದು ಹೌದು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ UGC ಹೇಳಿದೆ, ಅದನ್ನ ಈ ವರ್ಷದಿಂದ ಶುರು ಮಾಡ್ಬೇಕಂತ ಅನ್ಕೊಂಡಿದ್ವಿ ನಾವು. ಇವಾಗ ಅಕಾಡೆಮಿಕ್ ಇಯರ್ 2022-23 ಅಲ್ಲಿ NEP ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಓಕೆ, ಸೊ ಇನ್ನು ಐಚ್ಛಿಕ ವಿಷಯಗಳು ಅಂತೆಲ್ಲ ಮಾತನಾಡೋದಾಯ್ತು ಅಂದ್ರೆ ಎಲೆಕ್ಟಿವ್ಸ್ ಯಾವ್ಯಾವ್ದಿದೆ ಸರ್? ಮೇಡಮ್, ಥರ್ಡ್ ಇಯರ್ ಬಿ ಕೋರ್ಸ್ ಅಲ್ಲಿ ಎಲೆಕ್ಟಿವ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು. ಒಂದು ಡಿಪಾರ್ಟ್ಮೆಂಟ್ ಎಲೆಕ್ಟಿವ್ ಅಂತ ಒಂದಿದೆ, ದಟ್ಸ್ ಕಾಲ್ಡ್ ಎ ಕೋರ್ ಎಲೆಕ್ಟಿವ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಓಪನ್ ಎಲೆಕ್ಟಿವ್ ಅಂತ ಇದೆ, ಅದು
ಎನಿ ಬ್ರಾಂಚ್ ಸೆಲೆಕ್ಟಿವ್. ಒಬ್ಬ ಹುಡುಗನಿಗೆ ಎಲ್ಲ ಕೋರ್ಸಲ್ಲೂ ಕೂಡ ಟಚ್ ಇರಲಿ ಅಂತೇಳಿ ಓಪನ್ ಎಲೆಕ್ಟಿವ್ ಅಂತ ಕೊಡ್ತೀವಿ ನಾವು. ಅದು ಇದೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಹುಡುಗ ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಂತ ಇದ್ರೆ ಏನೋ ಅವಶ್ಯಕತೆ ಸಿಕ್ಕಿಲ್ಲ ಅವನು ಸೀಟು, ಬಟ್ ಅವನು ಕಂಪ್ಯೂಟರ್ ಸೈನ್ಸನ್ನು ಓದ್ಬೋದು ಅಂತೇಳಿ ಒಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ತಾ ಇದ್ವಿ ನಾವು. ಸೊ ಇನ್ನೇನು ಅಕಾಡೆಮಿಕ್ ಆಕ್ಟಿವಿಟೀಸ್ ಅಂತ ಬಂದಾಗ ಯಾವೆಲ್ಲ ರೀತಿಯ ಅಕಾಡೆಮಿಕ್ ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ ಸರ್ ಇಲ್ಲಿ? ಮೇಡಮ್, ಅಕಾಡೆಮಿಕ್ ಆಕ್ಟಿವಿಟಿ ಅಂದರೆ ಅವನಿಗೆ ಕೋರ್ ಆಕ್ಟಿವಿಟಿಯಾಗಿ ಓದೋದು ಇದ್ದೇ ಇರುತ್ತೆ. ನರ್ಷನ್ ಟು ದಟ್ ವಿ ಆರ್ ಅಲೋಯಿಂಗ್ ಹಿಮ್ ಫಾರ್ ಸೆಮಿನಾರ್ಸ್ ಇರ್ಬೋದು, ಪೇಪರ್ ರೈಟಿಂಗ್ ಇರ್ಬೋದು, ಟೆಕ್ನಿಕಲ್ ಪ್ರೆಸೆಂಟೇಷನ್ ಇರ್ಬೋದು, ಎಲ್ಲ ಥರ ಅಕಾಡೆಮಿಕ್ ಆಕ್ಟಿವಿಟಿ ಇರುತ್ತೆ. ಓಕೆ. ಸೊ ಇನ್ನು ಸ್ಟೂಡೆಂಟ್ಸ್ಗೆ ಅಕಾಡೆಮಿಕ್ ಜೊತೆಗೇ ಬೇರೆ ಅದರ್ ಆಕ್ಟಿವಿಟೀಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ಅದರ್ ದನ್ ಅಕಾಡೆಮಿಕ್ ಬೇರೆ ಏನೇನು ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಅಂತ? ಹೌದು, ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಆಕ್ಟಿವಿಟೀಸು, ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಆಕ್ಟಿವಿಟೀಸು, ಇಂಟರ್ ಕ್ಲಬ್ ಆಕ್ಟಿವಿಟೀಸು ಎಲ್ಲ ಇದೆ. ಓಕೆ. ಸೊ ಅಕಾಡೆಮಿಕಲಿ ಗ್ರೋತ್ ಅಂತ ಮಾತನಾಡೋದಾದ್ರೆ ಸರ್, ನೀವು ಅಬ್ಸರ್ವ್ ಮಾಡ್ತಾ ಇರೋ ಪ್ರಕಾರ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಅಕಾಡೆಮಿಕ್ ಗ್ರೋತ್ ಯಾವ ರೀತಿ ಸಾಗ್ತಾ ಇದೆ? ಅಕಾಡೆಮಿಕ್ ಗ್ರೋತ್ ಅಂತ ಒಬ್ಬ ಹುಡುಗ ಈ ಸೊಸೈಟಿಗೆ ಸೇರಿದ್ರೆ ಆ್ಯಸ್ ಎ ಬಿ ಕ್ಯಾಂಡಿಡೇಟ್ ಈ ಕ್ಯಾನ್ ಕಂಪ್ಲೀಟಿಂಗ್ ದಿ ಪಿ ಎಚ್ ಡಿ ಕೋರ್ಸ್ ಆಲ್ಸು ಮಾಡ್ಕೊಂಡು ಆಚೆ ಹೋಗ್ಬೋದು. ಅವನು ವಿತಿನ್ 4 ಇಯರ್ಸ್ ಬಿ ಇ ಮಾಡ್ಬೋದು, 2 ಇಯರ್ಸ್ ಎಮ್ ಟೆಕ್ ಮಾಡ್ಬೋದು, ಮತ್ತೆ 2 ಇಯರ್ಸ್ 3 ಇಯರ್ಸ್ ಪಿ ಎಚ್ ಡಿ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಫೆಸಿಲಿಟೀಸ್ ಇಲ್ಲಿದೆ. ಓಕೆ. ಸೊ ಫ್ಯಾಕಲ್ಟೀಸ್ ಬಗ್ಗೆ ಮಾತನಾಡೋದಾಯ್ತು ಅಂದರೆ ಸರ್, ನಿಮ್ಮ ಕಲೀಗ್ಸ್ಗಳಾಗಿರ್ಬೋದು, ಕೋ ಲೆಕ್ಚರರ್ಸ್ಗಳಾಗಿರ್ಬೋದು, ಅಥವಾ ಫ್ಯಾಕಲ್ಟೀಸ್ ಟೀಮ್ ಹೇಗೆ ಎಫರ್ಟ್ ಹಾಕ್ತೀರಾ ಒಂದು ಸ್ಟೂಡೆಂಟ್ ಲೈಫ್ನ ಬ್ರೈಟನ್ ಅಪ್ ಮಾಡೋದಕ್ಕೆ ಅಂತ? ಅಕಾಡೆಮಿಕಲಿ ಫ್ಯಾಕಲ್ಟೀಸ್ ಎಲ್ಲ ಇನ್ವಾಲ್ವ್ಮೆಂಟು ಜಾಸ್ತಿ ಇದೆ. ಸೊ ಈಚ್ ಫ್ಯಾಕಲ್ಟಿಗೆ 20 ಜನ ಹುಡುಗರು ಕೊಡ್ತೀವಿ ನಾವು. Okay. Called say, counselors ಅಂತ ಹೇಳ್ತೀವಿ ನಾವು. ಸೊ ದೆ ವಿಲ್ ಅಲಾಟ್ ದೆಮ್ ಇನ್ ದ ಫಸ್ಟ್ ಇಯರ್. ಸೊ ದೇ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ವೀಕ್ ಇರ್ಬೋದು, ಸ್ಟ್ರಾಂಗ್ ಇರ್ಬೋದು, ಐಡೆಂಟಿಫೈ ಮಾಡೋ ಜವಾಬ್ದಾರಿ ಅವ್ರದ್ದು, ಟೀಚರ್ಸ್ದು. ದೇ ವಿಲ್ ಹೆಲ್ಪ್ ದಿ ಸ್ಟೂಡೆಂಟ್ಸ್. ದೇ ವಿಲ್ ಕಾಲ್ಡ್ ಎ ಮೀಟಿಂಗ್ ಒನ್ಸ್ ಇನ್ ಎ ವೀಕ್ ಆರ್ ಒನ್ಸ್ ಇನ್ ಎ ಮಂತ್. ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಅಟೆಂಡ್ ಮಾಡಬೇಕು, ಟೆಸ್ಟ್ ಹೇಗೆ ಬರೀಬೇಕು, ಹೇಗೆ ಎಕ್ಸಾಮ್ ಬರೀಬೇಕು, ಹೇಗೆ ಪ್ರಿಪೇರ್ ಆಗಬೇಕು ಎಲ್ಲನೂ ಹೇಳ್ಕೊಡ್ತಾರೆ ಅವರು. ಓಕೆ. ಸೊ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಈ ಪ್ರೋಗ್ರಾಮ್ ನೋಡ್ತಾ ಇರೋರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋ ಥಾಟ್ಸ್ಗಳು ಬರ್ತಾ ಇತ್ತು ಅಂದರೆ ಪೇರೆಂಟ್ಸ್ಗೆ ಏನು ಹೇಳ್ತೀವಪ್ಪ, ನಿಮ್ಮ ಹುಡುಗ ಈ ಕ್ಯಾಂಪಸ್ ಸೇಫು ಸೇರಿಸಿ ಅಂತ ಹೇಳ್ತೀವಿ ನಾವು. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿದ್ದು ಇನ್ಸ್ಟಿಟ್ಯೂಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಥ್ಯಾಂಕ್ ಯು. ಎಸ್. ನೋಡಿದ್ರಲ್ಲ ವೀಕ್ಷಕರ, ಅಕಾಡೆಮಿಕಲಿ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿದೆ, ಹೇಗಿದೆ ಸಿಲೆಬಸ್ ಅಂತ ತಿಳಿಸ್ಕೊಟ್ರು. ಸೊ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತೀನಿ. ಆ್ಯಂಡ್ ಹಾಗೆ ಎಕ್ಸಾಮಿನೇಷನ್ಸ್ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ತುಂಬ ಮ್ಯಾಟರ್ ಆಗೇ ಆಗುತ್ತೆ. ಸೊ ಇಲ್ಲಿನ ಎಕ್ಸಾಮಿನೇಷನ್ಸ್ ವಿಧಾನಗಳು ಹೇಗಿರುತ್ತೆ ಆ್ಯಂಡ್ ರಿಸಲ್ಟ್ಸ್ ಹೇಗಿರುತ್ತೆ ಅದೆಲ್ಲ ತಿಳಿಸ್ಕೊಟ್ರೆ. ಈಗ ನಮ್ಮ ಜೊತೆ ಇದ್ದಾರೆ ಎಕ್ಸಾಮ್ ಡೀನ್ ಆಗಿರುವಂತಹ ಕರುಣಾಕರ್ ಇದ್ದಾರೆ. ಡಾಕ್ಟರ್ ಕರುಣಾಕರ್ ಅವರು ಏನು ಹೇಳ್ತಾರೆ, ಜೊತೆಗೆ ಎಕ್ಸಾಮ್ ಅಂದಿದ ತಕ್ಷಣ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಶುರು ಆಗೇ ಆಗಿರುತ್ತೆ. ಬಿಕಾಸ್ ಅಲ್ಲಿ ತನಕ ಲೈಫ್ ಚೆನ್ನಾಗಿ ನಡೀತಾ ಇರುತ್ತೆ, ಎಕ್ಸಾಮ್ ಅಂದಿದ ತಕ್ಷಣ ಒಂಥರ ತಲೆಬಿಸಿ ಶುರು ಆಗುತ್ತೆ. ಸೊ ಇಲ್ಲಿ ಎಕ್ಸಾಮಿನೇಷನ್ಸ್ ಹೇಗಿರುತ್ತೆ, ಈ ಪೇಪರ್ ಸೆಟ್ಟಿಂಗ್ಸ್ ಹೇಗಿರುತ್ತೆ ಆ್ಯಂಡ್ ಎಕ್ಸಾಮ್ಗಳು ಹೇಗೆ ಜರುಗಿಸ್ತಾರೆ, ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಎಕ್ಸಾಮಿನೇಷನ್ಸ್ ಟೈಮ್ನಲ್ಲಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದಾದಮೇಲೆ ವ್ಯಾಲ್ಯೂಯೇಷನ್ಸ್ ಹೇಗೆ ನಡೆಯುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿನ ಕೇಳೋಣ. ಅದಕ್ಕೆ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಲ್ಲ ಸ್ಟೂಡೆಂಟ್ಗೂ ಅದು ಯಾರೇ ಆಗಿರಲಿ, ಎಲ್ ಕೆ ಜಿ ಮಗುವಿಂದ ಹಿಡಿದು ಎಕ್ಸಾಮ್ಸ್ ಅಂದಿದ ತಕ್ಷಣ ಒಂಥರ ವೈಬ್ರೇಷನ್ ಚೇಂಜ್ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಅನ್ನೋದು ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೋ ಮಕ್ಕಳು ಅಷ್ಟೇ ಗಂಭೀರವಾಗಿ ಆ ಒಂದು ಎಜುಕೇಷನ್ನ ಕಲಿತಾರೆ ಅನ್ನೋದು ನನ್ನ ಒಪಿನಿಯನ್. ಸೊ ಹೇಗಿರುತ್ತೆ ಸರ್ ಎಕ್ಸಾಮಿನೇಷನ್ಸ್, ಪೇಪರ್ ಸೆಟ್ಟಿಂಗ್ಸ್ ಆಗಿರ್ಬೋದು ಇಲ್ಲೆಲ್ಲ? ಎಕ್ಸಾಮಿನೇಷನ್ಸ್ ನಮ್ಮಲ್ಲಿ ಒಂದು ಯೂನಿವರ್ಸಿಟಿಯ ಕ್ವಾಲಿಟಿ, ಆ ಯೂನಿವರ್ಸಿಟಿಯಲ್ಲಿ ಎಕ್ಸಾಮಿನೇಷನ್ ಹೇಗೆ ಕಂಡಕ್ಟ್ ಆಗುತ್ತೆ, ವ್ಯಾಲ್ಯೂಯೇಷನ್ ಹೇಗೆ ನಡೆಯುತ್ತೆ, ರಿಸಲ್ಟನ್ನು ಎಷ್ಟು ಬೇಗ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮನ್ನು ಆಟೋಮೇಷನ್ ಮಾಡಿ ಆಲ್ಮೋಸ್ಟ್ ಎರರ್ ಫ್ರೀ ರಿಸಲ್ಟ್ಸನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಎಕ್ಸಾಮಿನೇಷನು ಮುಗಿದು ಒಂದು ವಾರದಲ್ಲಿ ನಮಗೆ ರಿಸಲ್ಟ್ಸನ್ನು ಮಕ್ಕಳಿಗೆ ನಾವು ಅನೌನ್ಸ್ ಮಾಡುವಷ್ಟು ಸ್ಪೀಡಪ್ ಆಗಿದೆ ನಮ್ಮ ಪ್ರೋಸೆಸ್ ಇದರಲ್ಲಿ. ಸೊ ಈ ವಿಚಾರದಲ್ಲಿ ನಮ್ಮ ಫ್ಯಾಕಲ್ಟೀಸ್ಗಳು ಮತ್ತು ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ಗಳು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮು ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ಎರಡು ಕಾಂಪೊನೆಂಟನ್ನು ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಒಂದು ಕ್ವಾಲಿಟಿ ಆಫ್ ದಿ ಕ್ವೆಶನ್ ಪೇಪರ್ ವಿಚ್ ಇಸ್ ಬೀನ್ ಸೆಟ್. ಇದರಲ್ಲಿ ನಮ್ಮಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಸಬ್ಜೆಕ್ಟಿಗೆ ಎರಡು ಇಂಟರ್ನಲ್ ಪೇಪರ್ಸ್ಗಳನ್ನು ತರಿಸ್ಕೊಳ್ತೇವೆ, ಎರಡು ಎಕ್ಸ್ಟರ್ನಲ್ ಪೇಪರ್ಸ್ಗಳನ್ನು ತರಿಸ್ಕೊಳ್ತೇವೆ.
ಮತ್ತು ಪೇಪರು ಪ್ರಿಂಟಿಂಗ್ ಮಾಡಬೇಕಾದ್ರೆ ರ್ಯಾಂಡಮ್ ಆಗಿ ಒಂದು ಪೇಪರನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಹಾಗಾಗಿ ಹುಡುಗರಿಗೆ ಯಾವುದೇ ಕಾರಣಕ್ಕೆ ಗೆಸ್ ಮಾಡುವಂತಹ ಒಂದು ಅವಕಾಶ ಇರೋದಿಲ್ಲ. ಇದರಿಂದ ಏನಾಗತ್ತೆ, ಅಡ್ವಾಂಟೇಜ್ ಏನಾಗ್ತಾ ಇದೆ ಅಂತ ಹೇಳಿದರೆ, ಹುಡುಗರು ಸಿಸ್ಟಮೆಟಿಕ್ ಆಗಿ ಓದಿ ಎಕ್ಸಾಮಿನೇಷನನ್ನು ಬರೆದ್ರೆ ಮಾತ್ರ ನಾನು ಪಾಸ್ ಆಗ್ತೇನೆ ಅನ್ನೋ ಒಂದು ಇದರಲ್ಲಿದೆ. ಆ ವ್ಯವಸ್ಥೆಯಲ್ಲಿ ನಾವು ನಮ್ಮ ಕ್ವಾಲಿಟಿಯನ್ನು ಎನ್ಶೂರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇನ್ನು ಎಕ್ಸಾಮ್ ನಡೆಯುವಂತಹ ವಿಧಾನಗಳು ಹೇಗಿರುತ್ತೆ ಅಂದರೆ, ಎಷ್ಟು ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ನ ಮಾಡ್ತೀರಾ ಅಂತ? ನಮ್ಮ ಎಕ್ಸಾಮಿನೇಷನ್ಸ್ಗಳಲ್ಲಿ ನಮ್ಮ ಹುಡುಗರನ್ನು ಎರಡು ವಿಧದಲ್ಲಿ ನಾವು ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ಒಂದು ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿ ಒಂದು ಕಾಂಪೊನೆಂಟು, ಇನ್ನೊಂದು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂತ ಹೇಳಿ ಎರಡನೇ ಕಾಂಪೊನೆಂಟು. ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಕಾಂಪೊನೆಂಟ್ ಇದೆಯಲ್ಲ, ಅದನ್ನು ಮೂರು ಕಾಂಪೊನೆಂಟ್ ಇರುತ್ತೆ ಅದರಲ್ಲಿ. ಟೆಸ್ಟ್ CIE 1, CIE 2, CIE 3 ಅಂತ ಹೇಳಿ ಮೂರು ಕಾಂಪೊನೆಂಟ್ ಇರುತ್ತೆ. ಪ್ರತಿ ತಿಂಗಳಿಗೂ ನಾವು ಹುಡುಗರ ಪರ್ಫಾರ್ಮೆನ್ಸನ್ನು ಅದರಲ್ಲಿ ಮೆಷರ್ ಮಾಡ್ತೇವೆ. ಆ್ಯಂಡ್ ದಟ್ ವಿಲ್ ಆಕ್ಸೆಸ್ ಎ ಫೀಡ್ಬ್ಯಾಕ್ ಫಾರ್ ದಿ ಸ್ಟೂಡೆಂಟ್. ಅವರು ಅದನ್ನು ಫೀಡ್ಬ್ಯಾಕ್ ಕೊಡ್ತೇವೆ, ನಾವು ಹೇಗೆ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಫೀಡ್ಬ್ಯಾಕ್ ಕೊಡ್ತೇವೆ. ಆ್ಯಂಡ್ ವಿ ವಿಲ್ ಗೈಡ್ ದೆಮ್ ಹೌ ಯು ಶುಡ್ ರೀಡ್ ಓಕೆ ದಿ ಪರ್ಟಿಕ್ಯುಲರ್ ಕೋರ್ಸ್. ಅದಾದಮೇಲೆ ನಾವು ಅಸೈನ್ಮೆಂಟ್ ಅಂತ ಹೇಳಿ ಇನ್ನೊಂದು ಕಾಂಪೊನೆಂಟ್ ಇದೆ. ಅದರಲ್ಲಿ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್ಗಳನ್ನು ಕೊಡ್ತೇವೆ. ಹುಡುಗರು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿದ ಮೇಲೆ ನಾವು ಅದಕ್ಕೆ ಸರಿ ಇದು ಮಾರ್ಕ್ಸ್ಗಳನ್ನು ಅವಾರ್ಡ್ ಮಾಡ್ತೇವೆ. ಸೊ ಈ ಕಾಂಪೊನೆಂಟ್ ಮೂರು ಸೇರಿಬಿಟ್ಟು 50 ಮಾರ್ಕ್ಸ್ಗೆ ನಾವು ಎವ್ಯಾಲ್ಯುಯೇಟ್ ಮಾಡ್ತೇವೆ. ಇನ್ನು 50 ಮಾರ್ಕ್ಸು ನಮ್ಮದು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನಲ್ಲಿ ಬರುತ್ತೆ. ಪ್ರತಿ ಪೇಪರ್ಗೂ ಒಂದು 3 ಅವರ್ಸು ನಾವು ಎಕ್ಸಾಮಿನೇಷನ್ ಮಾಡ್ತೇವೆ. ಅದರಲ್ಲಿ 100 ಮಾರ್ಕ್ಸ್ಗೆ ಎಕ್ಸಾಮಿನೇಷನಲ್ಲಿ 50 ಮಾರ್ಕ್ಸ್ಗೆ ನಾವು ರಿಡ್ಯೂಸ್ ಮಾಡಿಬಿಟ್ಟು ಆ ಮಾರ್ಕ್ಸನ್ನು CIE ಕಾಂಪೊನೆಂಟ್ ಜೊತೆ ಸೇರಿಬಿಟ್ಟು ನಾವು ಗ್ರೇಡನ್ನು ಡಿಕ್ಲೇರ್ ಮಾಡ್ತೇವೆ. ಓಕೆ, ಸೊ ಇನ್ನು ರಿಸಲ್ಟ್ಸ್ ಅಂತ ಬಂದಾಗ ಸರ್, ಎವಾಲ್ಯೂಯೇಷನ್ ಹೇಳಿದ್ರಿ, ಒಂದು ವೀಕ್ನಲ್ಲೆಲ್ಲ ನಾವು ರಿಸಲ್ಟ್ಸ್ನ ಕೊಡ್ತೀವಿ ಅಂತ. ಸೊ ಹೇಗಿದೆ ರಿಸಲ್ಟ್ಸ್ ಅಂತ? ಈ ರಿಸಲ್ಟು ಪೇಪರ್ ವ್ಯಾಲ್ಯೂಯೇಷನ್ನು ನಮ್ಮಲ್ಲಿ 3 ಹಂತದಲ್ಲಿ ನಡೆಯುತ್ತೆ. ಒಂದು, ಯಾರು ಕೋರ್ಸ್ ಇದು ಮಾಡಿರ್ತಾರೆ, ಹೇಳ್ಕೊಟ್ಟಿರ್ತಾರೆ, ಆ ಕೋರ್ಸನ್ನು ಅವರು ವ್ಯಾಲ್ಯೂಯೇಷನ್ನ ಮಾಡ್ತಾರೆ. ಪ್ರತಿ ಪೇಪರು ಒಂದು ಕೋಡ್ ಕೊಟ್ಟಿರ್ತೀವಿ, ಸಪ್ರೇಟ್ ಕೋಡ್ ಕೊಟ್ಟಿರ್ತೀವಿ. ಆ ಕೋಡು ಫ್ಯಾಕಲ್ಟೀಸ್ಗಳಿಗೆ ಗೊತ್ತಿರೋದಿಲ್ಲ, ಯಾವ ಕ್ವಶನ್ ಪೇಪರ್ ಯಾವ ಆನ್ಸರ್ ಬುಕ್ಲೆಟ್ ಯಾವ ಹುಡುಗನಿಗೆ ಸೇರಿರುತ್ತೆ ಅಂತ ಹೇಳಿ ಅವರಿಗೆ ಗಮನಕ್ಕೆ ಇರೋದಿಲ್ಲ. ಹಾಗಾಗಿ ಯೂನಿಫಾರ್ಮಿಟಿ ವ್ಯಾಲ್ಯೂಯೇಷನ್ನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು 30% ಆಫ್ ದಿ ಆನ್ಸರ್ ಸ್ಕ್ರಿಪ್ಟ್ ವಿಲ್ ಗಿವ್ ಇಟ್ ಫಾರ್ ದಿ ಮಾಡರೇಷನ್ ಅಂತ ಹೇಳಿ ಇನ್ನೊಬ್ಬರು ಎಕ್ಸ್ಪರ್ಟ್ಸಿಂದ ಆ 30% ರ್ಯಾಂಡಮ್ ಆಗಿ ನಾವು ಆನ್ಸರ್ ಬುಕ್ಕನ್ನು ಪಿಕ್ ಮಾಡಿಬಿಟ್ಟು ವ್ಯಾಲ್ಯೂಯೇಷನ್ ಮಾಡಿಸ್ತೇವೆ. ಫಸ್ಟ್ ವ್ಯಾಲ್ಯೂಯೇಟರು ಮತ್ತು ಮಾಡರೇಟರಲ್ಲಿ ಏನಾದರೂ ಡಿಫರೆನ್ಸಸ್ ಬಂತಂತ ಹೇಳಿದರೆ ಇಟ್ ವಿಲ್ ಗೋ ಫಾರ್ ದಿ ಥರ್ಡ್ ವ್ಯಾಲ್ಯೂಯೇಷನ್. ಸೊ 3 ಹಂತದಲ್ಲಿ ನಾವು ಹುಡುಗನಿಗೆ ಅವನ ಪರ್ಫಾರ್ಮೆನ್ಸು ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ದೇರ್ ಬೈ ವಿ ಆರ್ ಎನ್ಶೂರಿಂಗ್ ದಿ ಕ್ವಾಲಿಟಿ ಆಫ್ ಎವ್ಯಾಲ್ಯೂಯೇಷನ್ ಮೆಕ್ಯಾನಿಸಮ್ಸ್. ಓಕೆ, ಸೊ ಸ್ಟೂಡೆಂಟ್ಸ್ಗೆ ಅವ್ರ ಪೇರೆಂಟ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಕಾರ್ಯಕ್ರಮ ನೋಡ್ತಾ ಇರೋರಿಗೆ? ಬಿಕಾಸ್ ಅವ್ರಿಗೆ ಸಾಕಷ್ಟು ಗೊಂದಲಗಳಿರುತ್ತೆ, ಯಾವ ಯೂನಿವರ್ಸಿಟಿಲಿ ಓದಿಸ್ಬೇಕು ಅಥವಾ ಯಾವ ಕಾಲೇಜ್ನಲ್ಲಿ ಓದಿಸ್ಬೇಕು ಅನ್ನೋಂಥ ಸಾಕಷ್ಟು ಗೊಂದಲಗಳಿರುತ್ತೆ. ಆ್ಯಂಡ್ ನಿಮ್ಮದು ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ನಮಗೆ ಡೀಮ್ಡ್ ಯೂನಿವರ್ಸಿಟಿ ಆಗಿರೋದು ಒಂದು ಅಡ್ವಾಂಟೇಜ್ ಆಗಿ ತಗೊಂಡಿದ್ದೇವೆ. ನಮ್ಮದೇ ಸಿಲೆಬಸ್ಸನ್ನು, ನಮ್ಮ ಪ್ರಿನ್ಸಿಪಲ್ ಹೇಳಿದಾಗೆ ನಮ್ಮದೇ ಸಿಲೆಬಸ್ಸನ್ನು ನಾವು ಫ್ರೇಮ್ ಮಾಡ್ಕೊಳ್ತಾ ಇದ್ದೀವಿ. ಔಟ್ಕಮ್ ಎಜುಕೇಷನಿಂದ ನಾವು ಔಟ್ಕಮ್ ಬೇಸ್ಡ್ ಎಜುಕೇಷನ್ಗೆ ಬರ್ತಾ ಇದ್ದೀವಿ. ಫ್ಯಾಕಲ್ಟಿ ಓರಿಯೆಂಟೆಡ್ ಎಜುಕೇಷನಿಂದ ಸ್ಟೂಡೆಂಟ್ ಓರಿಯೆಂಟೆಡ್ ಎಜುಕೇಷನ್ಗೆ ಬರ್ತಾ ಇದ್ದೀವಿ. ಹಾಗಾಗಿ ಪ್ರತಿ ವರ್ಷವೂ ಸಾಕಷ್ಟು ಬದಲಾವಣೆಗಳೇ ಆಗ್ತಾ ಇರುತ್ತೆ. ಅವರ್ ಇಂಟೆನ್ಷನ್ ಈಸ್ ಟು ಮೇಕ್ ದಿ ಸ್ಟೂಡೆಂಟ್ ಇಂಡಸ್ಟ್ರಿ ರೆಡಿ. 4 ಅವರು ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಇದ್ದಾಗೆ ಯು ಶುಡ್ ಬಿ ರೆಡಿ ಟು ವರ್ಕ್ ಇನ್ ದಿ ಇಂಡಸ್ಟ್ರಿ. ಸೊ ನಮ್ಮ ಈ ಅಪ್ರೋಚು ಸಾಕಷ್ಟು ಪ್ಲೇಸ್ಮೆಂಟು ಆಗೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ನಮ್ಮ ಕಾಲೇಜು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ. 40 ಈ ಕಾಲೇಜು ರನ್ ಆಗ್ತಾ ಇದೆ. ಒಳ್ಳೆ ಸೀನಿಯರ್ ಫ್ಯಾಕಲ್ಟೀಸ್ಗಳಿದ್ದಾರೆ. ನಿಮ್ಮ ಹುಡುಗರನ್ನು ನಮ್ಮ ಕಾಲೇಜಿಗೆ ಸೇರಿಸಿ ಅವರ ಭವಿಷ್ಯವನ್ನು ಕಾಪಾಡುವಂಥದ್ದು ನಮ್ಮದು ಕರ್ತವ್ಯ ಅಂತ ಹೇಳಿ ನಾನು ಈ ಪೇರೆಂಟ್ಸ್ಗಳಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ವಿಶ್ ಯು ಗುಡ್ ಲಕ್ ಟು ಯು ಆ್ಯಂಡ್ ಯುವರ್ ಟೀಮ್ ಆಲ್ಸೋ. ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಆ್ಯಂಡ್ ಮಕ್ಕಳ ಭವಿಷ್ಯನ ಬೆಳಗಿಸೋದ್ರಲ್ಲಿ ಅಲ್ಲಿ ಪ್ರಾಧ್ಯಾಪಕರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದೇ ರೀತಿ ಹೆಸರು ಕಾಲೇಜಿಂದ ಆಗಿರ್ಬೋದು, ಸ್ಟೂಡೆಂಟ್ಸಿಂದ ಆಗಿರ್ಬೋದು, ಬಿಕಾಸ್ ಇಲ್ಲಿ ಓದಿರುವಂಥವ್ರು ಸಾಕಷ್ಟು ಜನ ಅಬ್ರಾಡಲ್ಲಿ ಕೆಲಸ ಗಿಟ್ಸ್ಕೊಂಡಿದ್ದಾರೆ. ಸೊ ಅವರ ರೆಫರೆನ್ಸ್ ಮೇಲೆ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಕಾಲೇಜಲ್ಲಿ ಓದಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ಥರ ಮತ್ತಷ್ಟು ಜನ ಇಲ್ಲಿ ವಿದ್ಯೆ ಕಲಿಯೋಂಗಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಯಾಕಂತಂದ್ರೆ ಇಲ್ಲಿ ನಾವು ಯಾವುದೇ ಎಜುಕೇಷನ್ ಅಂತ ನಾವು ಯೋಚನೆ ಮಾಡ್ತಾ ಹೋಯ್ತು ಅಂದರೆ ಅಲ್ಲಿ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲಿ ನಮಗೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೋ ಅವತ್ತು ನಿಜವಾದ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಿಸೋದಕ್ಕೆ, ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಿದ್ಯೆ ಅನ್ನೋಂಥದ್ದು ಅಷ್ಟು ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ. ಸೊ ಸಿದ್ಧಾರ್ಥ ಅಂತ ಬಂದಾಗ ಇದೊಂದು ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಈಗಷ್ಟೇ ಮಾತನಾಡ್ತಾ ಇಲ್ಲಿನ ಎಲ್ಲ ಸ್ಟಾಫ್ಗಳು ಮತ್ತು ಇಲ್ಲಿನ ಎಲ್ಲ ಅಧಿಕಾರಿಗಳು ಹೇಳಿದಂಥ ಒಂದು ಮಾತು ಏನಾಗಿತ್ತು ಅಂತಂದರೆ, ಇದು ಶಿಕ್ಷಕರಿಗೆ ಬೇಕಾಗಿರುವಂಥ ಸಿಲೆಬಸ್ ಅಲ್ಲ, ವಿದ್ಯಾರ್ಥಿಗಳಿಗೆ ಯಾವ ಸಿಲೆಬಸ್ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಅವ್ರ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ. ಆ್ಯಂಡ್ ನಾನು ಒಂದು ಮಾತನ್ನು ಹೇಳ್ತಾ ಕನ್ಕ್ಲೂಡ್ ಮಾಡ್ತೀನಿ. ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬಂದಾಗ ಇಲ್ಲಿ ಕೇವಲ ದುಡ್ಡಿದ್ದವರು ಮಾತ್ರ ಬರಬೇಕು ಅಥವಾ ಡೊನೇಷನ್ಗಳನ್ನ ಕೊಡಬೇಕು ಅನ್ನೋಂಥ ಏನಾದರೂ ಮಿಸ್ಕನ್ಸಂಪ್ಷನ್ ಇತ್ತು ಅಂದರೆ ದಯವಿಟ್ಟು ಆ ಥರದ್ದು ಯಾವುದಿಲ್ಲ ಅಂತ ಈಗಾಗಲೇ ಪ್ರಿನ್ಸಿಪಲ್ ತುಂಬ ಕ್ಲಿಯರಾಗಿ ಹೇಳಿದರು. ಸೊ ಸರ್ಕಾರ ನಿಗದಿಪಡಿಸಿರುವಂತಹ ಫೀಸ್ಗಳನ್ನು ನಾವಿಲ್ಲಿ ಪಡೆದುಕೊಳ್ತಾ ಇದ್ದೀವಿ. ಇನ್ನೂ ಕೆಲವಷ್ಟು ಉದಾಹರಣೆಗಳನ್ನು ಹೇಳ್ತಾ ಹೋಗೋದಾಯಿತು ಅಂದರೆ, ಯಾರೋ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳಿದ್ದವ್ರಿಗೆ ನಾವು ತುಂಬ ವಿನಾಯಿತಿಗಳನ್ನು ಕೂಡ ಕೊಟ್ಟಿದ್ದೀವಿ ಅಂತ. ಸೊ ನೀವು ನಿಮ್ಮ ಮಕ್ಕಳ ಎಜುಕೇಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಕಡೆ ಏನಾದರೂ ನಿಮ್ಮ ಗಮನ ಇತ್ತು ಅಂದರೆ ದಯಮಾಡಿ ಒಮ್ಮೆ ಕಾಲೇಜಿಗೆ ಬನ್ನಿ, ಇಲ್ಲಿ ವಿಚಾರಿಸಿ ಫೀಸ್ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನು ತಿಳ್ಕೊಂಡು, ಯಾವೆಲ್ಲ ಕೋರ್ಸ್ ಇದೆ ಅನ್ನೋದನ್ನು ತಿಳ್ಕೊಂಡು. ಈ ವರ್ಷ ಇಂಜಿನಿಯರಿಂಗಲ್ಲಿ ವಿಶೇಷವಾಗಿ ಎರಡು ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದರ ವಿಶೇಷತೆ ಏನು ಅನ್ನೋದನ್ನು ಖುದ್ದಾಗಿ ತಾವಿಲ್ಲಿ ಬಂದು ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.